ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಣ ಶನಿ ಮಹಾರಾಜನ ಇಂಪ್ಯಾಕ್ಟ್ ಇನ್ನುಳಿದ ರಾಶಿಗಳವರಿಗೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಅದರ ಬಗ್ಗೆ ಮಾತಾಡೋಣ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವಾಸ್ತು ಹೇಗೆ ಕೆಲಸ ಮಾಡುತ್ತೆ ತೊ ವಾಸ್ತುವಿನ ವಿಭಿನ್ನತೆಗಳು ಏನಿರ್ತವೆ ವಿಶೇಷ ರೀತಿಯಲ್ಲಿ ಸೊ ಅದರ ಬಗ್ಗೆ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಥವಾ ವಾಸ್ತುವಿನಲ್ಲಿ ಆ್ಯಕ್ಚುಲಿ ಮನೆಯಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಯಾವ ರೀತಿಯಾಗಿ ಉಂಟಾಗುತ್ತೆ ಯಾರಿಗೋ ಮದುವೆ ಆಗಿಲ್ಲ ದುಡ್ಡಿನ ಸಮಸ್ಯೆ ಇರ್ತದೆ ಮಾನಸಿಕ ನೆಮ್ಮದಿ ಇಲ್ಲ ಅನಾರೋಗ್ಯ ಕಾಡುತ್ತೆ ಸೊ ಇದಕ್ಕೆಲ್ಲ ಮನೆಯಲ್ಲಿರುವ ವಾಸ್ತು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಇತ್ತು ಅದರ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲಕ್ಕಿಂತ ಮುಂಚೆ ಏನು ಮಾಡೋಣ ಅಥವಾ ತುಲಾ ಲಗ್ನ ತುಲಾ ರಾಶಿಯವರಿಗೆ ಶನಿ ಮಹಾರಾಜ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ತುಲಾ ಲಗ್ನ ತುಲಾ ರಾಶಿಯವರಿಗೆ ಶನಿ ಮಹಾರಾಜ ಬಹಳ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ ಓಕೆನಾ ಪಂಚಮ ಅಂದರೆ ನೀವು ತುಲಾ ರಾಶಿಯಿಂದ ನೋಡಿದಾಗ ಪಂಚಮದ ಶನಿ ಅಂತಾಯಿತು ಓಕೆ ತುಲಾ ರಾಶಿಯಿಂದ ನೋಡಿ ಪಂಚಮದ ಹಾಗಾದರೆ ಪಂಚಮದ ಶನಿ ಸ್ವಲ್ಪ ಡಿಫಿಕಲ್ಟಿ ಅಂತ ಹೇಳ್ತಾನೆ ಪಂಚಮದ ಶನಿ ಇದ್ದಾಗ ಮಾನಸಿಕ ರೀತಿಯಲ್ಲಿ ಆತ ನಿಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಟ್ರಬಲನ್ನು ಕ್ರಿಯೇಟ್ ಮಾಡ್ತಾನೆ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ನು ಕ್ರಿಯೇಟ್ ಮಾಡ್ತಾನೆ ಆನಂತರ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಅಥವಾ ನಿಮಗೆ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆಗಳನ್ನು ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅಂತೂ ಬರ್ತಾ ಇದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಹೆಚ್ಚಾಗಿ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಹೆಚ್ಚಾಗಿ ಬುಕ್ಸ್ಗಳನ್ನು ಓದಿ ಪುಸ್ತಕಗಳನ್ನು ಓದಿ ಪುಸ್ತಕಗಳನ್ನು ಓದಿ ಅದನ್ನು ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಶನಿ ಮಹಾರಾಜದಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲರೂ ಕೂಡ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದರಲ್ಲೂ ಕೂಡ ತುಲಾರಾಶಿ ತುಲಾಲಗ್ನದವರು ತುಲಾರಾಶಿಯವರಿಗೆ ಬಹಳ ವಿಶೇಷ ಅಂತ ಹೇಳ್ತೇನೆ ಪಂಚಮದ ಶನಿ ಬಂದಾಗ ಒಂದು ಒಂದಷ್ಟು ರೀತಿಯಲ್ಲಿ ನಿಮಗೆ ಮೆಂಟಲ್ ಟೆನ್ಷನನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಮಕ್ಕಳ ವಿಚಾರದ ತೊಂದರೆ ಏಟ್ ಮಾಡ್ತಾನೆ ವಿದ್ಯೆ ವಿಚಾರದ ತೊಂದರೆಗೆ ಏಟ್ ಮಾಡ್ತಾನೆ ಆನಂತರ ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಇನ್ಕಮಲ್ಲಿ ತೊಂದರೆ ಕೇಟ್ ಮಾಡ್ತಾನೆ ಕಾರ್ಯಕ್ಷೇತ್ರಕ್ಕೆ ತೊಂದರೆ ಕೇಟ್ ಮಾಡ್ತಾನೆ ಅಥವಾ ಕೆಲವೊಂದು ಬಾರಿ ನಿಮ್ಮ ಮ್ಯಾರಿಡ್ ಲೈಫ್ಗೂ ಕೂಡ ಡಿಸ್ಟರ್ಬೆನ್ಸನ್ನು ಆತ ಉಂಟು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಶನಿ ಮಹಾರಾಜನ ಗೋಚಾರ ಭ್ರಮಣ ಏನಿದೆ ಇದು ನಿಮಗೆ ಸ್ವಲ್ಪ ಡಿಫಿಕಲ್ಟಿಯನ್ನು ಉಂಟು ಮಾಡೋ ಅದರ ಜೊತೆ ಕೆಲವರಿಗೆಲ್ಲ ಏನಾಗುತ್ತೆ ಸ್ತ್ರೀಯರಾಗಿದ್ದರೆ ಅವರಿಗೆ ಯೂಟ್ರೆಸ್ ಪ್ರಾಬ್ಲಮ್ ಆಗುವಂಥದ್ದು ಗಂಡಸರಿಗೆ ಆದರೆ ಹೊಟ್ಟೆ ಸಮಸ್ಯೆಗಳು ಬರುವಂಥ ು ಈ ಸಮಸ್ಯೆ ಕೂಡ ಅವರಿಗೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಅತ್ಯುತ್ತಮವಾದ ಪರಿಹಾರ ಏನಂದರೆ ಆದಷ್ಟು ಆಧ್ಯಾತ್ಮದ ಪುಸ್ತಕಗಳನ್ನು ಪ್ರತಿನಿತ್ಯ ನೀವು ಓದ್ತಾ ಹೋಗೋದು ಆಧ್ಯಾತ್ಮ ಪುಸ್ತಕಗಳನ್ನು ಓದುವುದು ಆಧ್ಯಾತ್ಮಲಿ ಹೋಗಲಿಕ್ಕೆ ಪ್ರಯತ್ನ ಮಾಡುವುದು ಆನಂತರ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಬರೋದು ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಶನಿಯ ಮುಖಾಂತರ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳೇನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೋಡಿ ಶನಿ ಮಹಾರಾಜ ಬಂದ ಅಂದಾಗ ನೀವು ವಿಶೇಷ ರೀತಿಯಲ್ಲಿ ಅಲ್ಲೇನೂ ವಿಚಲಿತರಾಗುವಂಥ ಅಗತ್ಯ ಇಲ್ಲ ಅದಕ್ಕೆ ಪರಿಹಾರಗಳಿದೆ ಅದನ್ನು ಮಾಡಿಕೊಂಡಾಗ ಆನಂತರ ಮುಖ್ಯ ಬಹಳ ವಿಶೇಷವಾಗಿ ನಿಮ್ಮ ಸಂಸ್ಕಾರಗಳನ್ನು ನೀವು ಫಾಲೋ ಮಾಡಿದಾಗ ವಿಶೇಷ ರೀತಿಯಲ್ಲಿ ಸಂಸ್ಕಾರ ನಿಮ್ಮ ಸಂಸ್ಕಾರ ಏನಿದೆ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಏನಿದೆ ನೀವು ಯಾವ ರೀತಿಯಾಗಿ ಪ್ರೊಸೀಡ್ ಆಗ್ತಾ ಇತ್ತು ಅದರಲ್ಲಿ ನೀವು ಬಹಳ ಗಟ್ಟಿಯಾಗಿದ್ದಾಗ ಏನಾಗುತ್ತೆ ಶನಿ ಮಹಾರಾಜಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಕೂಡ ನಿಮಗೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದರಿಂದಾಗಿ ನೋಡಿ ಯಾವಾಗ ಯಾವುದೇ ಪ್ಲಾನೆಟ್ಸ್ ತೊಂದರೆ ಯಾವಾಗ ಕ್ರಿಯೇಟ್ ಮಾಡುತ್ತೆ ನಿಮಗೆ ಸೊ ನಿಮ್ಮಲ್ಲಿ ಅಂತಹ ನೆಗೆಟಿವಿಟಿ ಇದ್ದಾಗ ಅಲ್ವಾ ನೀವು ಬೇರೆಯವ್ರ ಮಾತನ್ನೇ ಕೇಳಲ್ಲ ಬೇರೆಯವರಿಗೆ ರೆಸ್ಪೆಕ್ಟ್ ಮಾಡಲ್ಲ ಅಥವಾ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಲ್ಲ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಶನಿ ಮಹಾರಾಜ್ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ ಅಥವಾ ಯಾವುದೇ ಪ್ಲಾನೆಟ್ಸು ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತವೆ ಒಂದು ವೇಳೆ ನೀವು ಒಂದು ಯಾರಿಗೂ ಡಿಸ್ಪ್ರ ಡಿಸ್ರೆಸ್ಪೆಕ್ಟ್ ಮಾಡಲೇ ಇಲ್ಲ ಅಥವಾ ನೀವು ಕೂಡ ಚೆನ್ನಾಗಿದ್ದೀರಿ ಅಂದಾಗ ಏನಾಗುತ್ತೆ ಆ ಗ್ರಹಗಳು ನಿಮಗೆ ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇರೋದೇ ಇಲ್ಲ ನಿಮಗೆ ಈಗ ಗೊತ್ತಾಯಿತು ಹಾಗಾದರೆ ಪಂಚಮದ ಶನಿ ಮಹಾರಾಜ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಆ ನಂತರ ಏನು ಮಾಡ್ತಾನೆ ಶನಿ ಮಹಾರಾಜ ಆತ ಐದನೇ ಮನೆಯಲ್ಲಿ ಕೂತ್ಕೊಂಡು ತನ್ನ ಮೂರನೇ ದೃಷ್ಟಿಯಿಂದ ಏಳನೇ ಮನೆಯನ್ನು ನೋಡ್ತಾ ಇದ್ದಾನೆ ಸೊ ಇದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಎಲ್ಲಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ ಸೊ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಕೂಡ ತೊಂದರೆಗಳು ಅಂದರೆ ಫೈಟಿಂಗ್ ಜಟಾಪಟಿಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಯಾರು ಾರೆ ಅವರಿಗೆ ಇನ್ಕಮಲ್ಲಿ ತೊಂದರೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಅವ್ರಿಗೆ ಇನ್ಕಮ್ ಮುಖಾಂತರ ತೊಂದರೆ ಆಗಬಹುದು ನಿಮ್ಮ ಮಕ್ಕಳಿಗೆ ಮೆಮೊರಿ ಪವರ್ ವೀಕ್ ಆಗ್ಬೋದು ಅವ್ರು ಕಲ್ತದವ್ರಿಗೆ ನೆನಪಿನೇ ಇರುವುದಿಲ್ಲ ಏನು ಮಾಡಿ ಗೊತ್ತಾಗಲಿ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೊಸದಾಗಿ ಮದುವೆ ಅವರಿಗೆ ಮದುವೆ ಆಗುವವರಿಗೆ ಅಂದರೆ ಯೋಗ್ಯ ವಯಸ್ಕರಿಗೆ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇ ಬಿ ಅದು ಡಿಲೇ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಆನಂತರ ಏನಾಗುತ್ತೆ ನಿಮ್ಮ ತಂದೆಗೆ ಇನ್ಕಮ್ ಅಲ್ಲಿ ಇನ್ಕಮ್ ಲೋ ಆಗುವಂಥದ್ದು ಆನಂತರ ನಿಮ್ಮ ಒಡ ಹುಟ್ಟಿದವರ ಮಕ್ಕಳ ವಿಚಾರದಲ್ಲಿ ತೊಂದರೆ ಅಥವಾ ಒಡ ಹುಟ್ಟಿದವರ ಪ್ರೀತಿ ಪ್ರೇಮ ಫೇಲ್ ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಇದಕ್ಕೋಸ್ಕರ ರೆಮಿಡಿಸ್ ಹೇಳಿದ್ದೇನೆ ಅದನ್ನು ಫಾಲೋ ಮಾಡಿ ಮತ್ತೆ ಕೂಡ ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ಲಾಭಸ್ಥಾನವನ್ನು ನೋಡ್ತಾ ಇದ್ದಾರೆ ಹಾಗಾದರೆ ಅಲ್ಲಿ ಸಿಂಹರಾಶಿ ಇದೆ ಹಾಗಾದರೆ ಏನಾಗುತ್ತೆ ಲಾಭ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಿಮಗೆ ಸ್ನೇಹಿತರಿಂದ ಬರತಕ್ಕಂತಹ ಹಣಕಾಸು ಅಥವಾ ಲಾಭದಲ್ಲಿ ಪ್ರಾಬ್ಲಮ್ ಆಗ್ಬೋದು ಸ್ಯಾಲ್ರಿಯಲ್ಲಿ ನಿಮಗೆ ವ್ಯತ್ಯಯಗಳು ಉಂಟಾಗ್ಬೋದು ಸ್ಯಾಲ್ರಿ ಲೇಟಾಗಿ ಸಿಗ್ಬೋದು ಅಥವಾ ನಿಮ್ಗೆ ಏನು ಲಾಭ ನಿಮ್ಮ ಕೈಗೆ ಬರ್ಬೋದು ಅದು ಬಾರದೆ ಕೂಡ ಹೋಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಅವರಿಗೆ ಅನಾರೋಗ್ಯ ಕಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಇದನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕಂತ ನಾನು ಅಥವಾ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಅವ್ರ ಜೊತೆಗೆ ಒಳ್ಳೆಯ ವ್ಯವಹಾರವನ್ನು ಮಾಡಿ ಅವರು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಏನಿದೆ ನಮ್ಮ ತುಲಾ ತುಲಾ ತುಲಾಲ್ನವ್ರಿಗೆ ಅಂತೂ ಕ್ರಿಯೇಟ್ ಆಗುತ್ತೆ ಹಾಂ ನಿಮಗೆ ಸ್ಯಾಲ್ರಿ ವಿಚಾರದಲ್ಲಿ ಡಿಲೇ ಅಂತೂ ಆಗ್ಬೋದು ಮತ್ತು ಲಾಭದ ವಿಚಾರದಲ್ಲೂ ಡಿಲೇ ಆಗ್ಬೋದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡಾಗ ಖಂಡಿತ ಆ ಲಾಭದ ವಿಚಾರಗಳು ನಿಮ್ಮ ಕೈಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿಂತೂ ಕಂಡು ಇದೆ ರೈಟ್ ಓಕೆ ಇನ್ನೊಂದು ವೇಳೆ ನಿಮ್ಮ ಜಾತಕದಲ್ಲಿ ನ್ಯಾಟಲ್ ಚಾರ್ಟಲ್ಲಿ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಗುರು ತುಂಬ ಒಳ್ಳೆ ರೀತಿ ರಿಸಲ್ಟ್ ಕೊಡ್ತಾ ಇದ್ದಾನೆ ಗುರುವಿಗೆ ಒಳ್ಳೆಯ ಒಂದು ಸ್ಥಾನಮಾನ ಜಾತಕದಲ್ಲಿದೆ ಆನಂದರೆ ಗುರು ಮಹಾರಾಜ ಶನಿಯನ್ನು ನೋಡ್ತಾ ಇದ್ದಾನೆ ಲಾಭಸ್ಥಾನ ನೋಡ್ತಾ ಇದ್ದಾನೆ ಅಥವಾ ಸಪ್ತಮವನ್ನು ನೋಡ್ತಾ ಇದ್ದಾನೆ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಒಂದು ಕಡೆ ಶನಿ ಮಹಾರಾಜನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಟ್ ಕೂಡ ಸಮ ಖಂಡಿತವಾಗಿ ದೂರ ಆಗಲಿಕ್ಕೆ ಶುರು ಆಗ್ತದೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಆನಂತರ ಶನ ಮಹಾರಾಜ್ ಏನು ಮಾಡ್ತಾರೆ ಒಂದು ಹತ್ತನೇ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡ್ತಾರೆ ನೋಡಿ ಏಳನೇ ದೃಷ್ಟಿಯಿಂದ ಲಾಭಸ್ಥಾನ ನೋಡಿದ ಹತ್ತನೇ ದೃಷ್ಟಿಯಿಂದ ಧನಸ್ಥಾನ ಹಾಗಾದ್ರೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದು ಕಡೆ ಸ್ಟ್ರಕ್ ಆಗಿಬಿಡ್ತೀರಾ ಅಂದರೆ ಅದು ಎಲ್ಲೊಂದು ಕಡೆ ಅದು ಸಿಕ್ಕಾಕೊಳ್ಳುತ್ತೆ ಬರುವುದಿಲ್ಲ ಸ್ಟ್ರಕ್ ಆಗಿಬಿಡುತ್ತೆ ಎಲ್ಲ ಯಾರೂ ಕೊಡ್ತಾ ಇಲ್ಲ ಇಂತಹ ಪರಿಸ್ಥಿತಿ ಖಂಡಿತ ಕ್ರಿಯೇಟ್ ಆಗದೆ ಹಾಗಾದರೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಅದರಲ್ಲೂ ಕೂಡ ನಿಮಗೆ ಎಲ್ಲೊಂದು ಕಡೆ ಏನಾಗುತ್ತೆ ಎರಡನೇ ಮನೆಯಲ್ಲಿ ಯಾವ ರಾಶಿದೆ ವೃಶ್ಚಿಕ ರಾಶಿದೆ ಹಾಗಾದರೆ ಯಾರಿಗೋ ಕೊಟ್ಟಂತಹ ಹಣ ವಾಪಸ್ ಬರಬೇಕು ಅದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತೀರಾ ಯಾರಿಗೂ ಹಣವನ್ನು ಕೊಟ್ಟಿದ್ದೀರಾ ಆಲ್ರೆಡಿ ಯಾರಿಗೋ ದುಡ್ಡನ್ನು ಕೊಟ್ಟಿದ್ದೀರಾ ಆಲ್ರೆಡಿ ಅವರಿಗೆ ಸಂಬಂಧಪಟ್ಟಂಥ ಅದನ್ನು ವಸೂಲಿ ಈಗ ಅಥವಾ ವಸೂಲಿ ಮಾಡಬೇಕಾದ್ರೂ ಕೂಡ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದಿದೆ ಅಥವಾ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ನೆನಪಿಟ್ಕೊಳ್ಬೇಕು ಓಕೆ ಹಾಗಾದರೆ ಶನಿಯ ಮೂರು ದೃಷ್ಟಿಗಳು ಕೂಡ ಎಲ್ಲೆಲ್ಲಿವೆ ಅದು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬಲ್ಲದು ಗೊತ್ತಾಯಿತು ಆನಂತರ ಶನಿ ಮಹಾರಾಜನ ಒಂದು ಹತ್ತನೇ ದೃಷ್ಟಿ ನಿಮ್ಮ ಎರಡನೇ ಮನೆಗೆ ಇರುವುದರಿಂದ ಖಂಡಿತ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತವ್ರಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿಸಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಅಂತ ಹೇಳ್ತೀನಿ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಅವರಿಗೆ ಗೊತ್ತಾಯಿತು ಹಾಗಾದರೆ ಪಂಚಮದ ಶನಿ ಯಾವ ರೀತಿ ಇಂಪ್ಯಾಕ್ಟ್ ಕೊಡ್ತಾನೆ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ಆನಂತರ ಏನಾಗುತ್ತೆ ನಿಮ್ಮ ತಾಯಿಯ ಕುಟುಂಬದಲ್ಲಿ ಕೂಡ ಬಡತನ ಕಾಡ್ಬೋದು ತೊಂದರೆಗಳು ಕಾಡ್ಬೋದು ಅಥವಾ ಅಲ್ಲಿ ದೈವಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ನಡೆಯುವಂಥ ಎಲ್ಲ ಸಾಧ್ಯತೆಗಳು ಉಂಟು ಅಲ್ಲಿ ದೈವಕ್ಕೆ ಸಂಬಂಧಪಟ್ಟಂತೆ ದೇವರಿಗೆ ಸಂಬಂಧಪಟ್ಟಂತೆ ಮನೆ ದೇವರಿಗೆ ಸಂಬಂಧಪಟ್ಟಂತೆ ಗುಡಿಯನ್ನು ಕಟ್ಟುವಂತಹ ಎಲ್ಲ ಮಾತುಕತೆಗಳು ಕೂಡ ನಡೀಬಹುದು ಸೊ ಅದು ಖಂಡಿತ ಮೆನಿಫೆಸ್ಟೇಷನ್ ಆಗುತ್ತೆ ಆವಾಗ ನೀವು ಹೋಗಿ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ತನು ಮನ ಧನದಿಂದ ಸಹಾಯ ಮಾಡಿ ನಿಮ್ಮ ತಾಯಿಯ ಕುಟುಂಬದವರಿಗೆ ಅದು ಕೂಡ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಶನಿ ಮಹಾರಾಜಿಂದ ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಹೇಳ್ತೀನಿ ಏನಂದರೆ ಶನಿ ಮಹಾರಾಜನ ಪಂಚಮದ ಶನಿ ಮಹಾರಾಜನ ಹೇಗೆ ಹೋಲಿಸಿಕೊಳ್ತೀನಿ ನಾನು ಹೇಳ್ತೀನಿ ಬುಕ್ಸನ್ನು ಓದಿ ಅಂತ ಇರುವಂಥ ಏಕ ಯಾಕಂದರೆ ಐದನೇ ಮನೆ ಐದನೇ ಮನೆ ವಿದ್ಯೆ ಹಾಗಾದ್ರಲ್ಲಿ ಶನಿ ಮಹಾರಾಜ ಇದ್ದೇನೆ ಹಾಗಾದರೆ ಆ ವಿದ್ಯೆಯನ್ನು ನೀವು ಗ್ರಾಸ್ ಮಾಡ್ತಾ ಹೋದಾಗ ಎಷ್ಟು ಸರಸ್ವತಿಯ ಹಿಂದೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಐದನೇ ಮನೆ ಶನಿ ಮಹಾರಾಜಿಂದ ಬರ್ತಕ್ಕಂಥ ಸಮಸ್ಯೆ ಒಂದನೇದಾಗಿ ನಿವಾರಣೆ ಆಗುತ್ತೆ ಎರಡನೇದಾಗಿ ಏನು ಮಾಡಬೇಕು ಮನೆಯಲ್ಲಿ ದೀಪ ಹಚ್ಚಿ ಅಂತ ಹೇಳ್ತೇನೆ ಅಲ್ವ ಈಗ ನಿಮಗೆ ನೀವು ಅಧ್ಯಾತ್ಮಲ್ಲಿ ಹೋಗ್ತಾ ಇಲ್ಲ ಅಂದಾಗ ಕೂಡ ನೀವು ಮನೆಯಲ್ಲಿ ದೀಪ ಹಚ್ಚಬೇಕಾದಂಥ ಅನಿವಾರ್ಯತೆ ಉಂಟು ಓಕೆನಾ ಸೊ ಮನೆಯಲ್ಲಿ ದೀಪ ಹಚ್ಚಿ ಅಂತ ಹೇಳ್ತೇನೆ ಆ ದೀಪ ಒಂದು ಸ್ವಲ್ಪ ಸಮಯ ಉರಿಯುವ ಹಾಗೆ ದೀಪವನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹಚ್ಚಾ ಬಂದಾಗ ಕೂಡ ಐದನೇ ಮನೆ ಶನಿ ಮಹಾರಾಜ ಬಂತ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಕೂಡ ನಿವಾರಣೆಗಳಿಗೆ ಸ್ಟಾರ್ಟ್ ಆಗ್ತವೆ ಆನಂತರ ನೀವು ತಿನ್ನುವಂಥ ಫುಡ್ ಏನಿರ್ತದೆ ನೀವು ಸ್ಟ್ರೀಟ್ ಫುಡ್ ಅಂದರೆ ಹೊರಗಿನ ಫುಡ್ ಪಿಜ್ಜಾ ಬರ್ಗರ್ ಇಂಥದ್ದನ್ನು ತಿನ್ನುವುದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಪ್ರಿಸರ್ವ್ ಮಾಡಿಟ್ಟದ ಫುಡ್ ನೀವು ಕನ್ಸ್ಯೂಮ್ ಮಾಡುವುದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು ಫ್ರೆಶ್ ಫುಡ್ ಅನ್ನು ನೀವು ಬಳಸಬೇಕಾಗುತ್ತೆ ಅಂದರೆ ನೀವು ಬಿಸಿ ಬಿಸಿ ಅನ್ನವನ್ನು ಊಟ ಮಾಡಬೇಕು ಅಥವಾ ಬಿಸಿ ಬಿಸಿ ವಸ್ತುಗಳನ್ನೇ ತಿನ್ಬೇಕಾದಂತಹ ಅನಿವಾರ್ಯ ಫ್ರೆಶ್ ಆಗಿರುವಂಥದ್ದನ್ನು ತಿನ್ನಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪ್ರಿಸರ್ವ್ ಮಾಡಿಟ್ಟದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ಅನ್ಯಥ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮ್ಮನ್ನು ಕಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಅದ್ರ ಜೊತೆಗೆ ಯಾರಿಗೆಲ್ಲ ದೇಶ ಶನಿ ಭುಕ್ತಿನೇ ನಡೀತಾ ಉಂಟು ಅವರೆಲ್ಲರಿಗೂ ಕೂಡ ಹೇಳ್ತೀನಿ ನಾನು ಶನಿದಶೆ ಶನಿ ಭುಕ್ತಿ ಯಾರಿಗೆ ಅವರಿಗೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರುತ್ತೆ ಅವ್ರು ಮನೆ ಮಾಡ್ತಾರೆ ಅದು ಡಿಲೇ ಆಗುತ್ತೆ ತೊಂದರೆ ಆಗುತ್ತೆ ನೀವು ಅದರ ಹುಡುಕಾಟದಲ್ಲಿ ಇರ್ತೀರ ಅದು ಇಲ್ಲ ಇದು ಸರಿ ಇಲ್ಲ ಅದು ಮ್ಯಾಟ್ರಿ ಅದು ಮೆಟೀರಿಯಲ್ ಯೂಸ್ ಮಾಡಬೇಕು ಇದು ಮೆಟೀರಿಯಲ್ ಯೂಸ್ ಮಾಡಬೇಕು ಆ ವ್ಯಕ್ತಿ ಬೇಕು ಈ ವ್ಯಕ್ತಿ ಬೇಕು ಈ ರೀತಿಯಾಗಿ ನೀವು ಅದನ್ನು ಡಿಲೇ ಮಾಡ್ಕೊಂಡು ಹೋಗ್ತೀರಾ ಬಟ್ ಮನೆ ಕಟ್ಟುವಂಥ ಯೋಗ ಭಾಗ್ಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಜಾತಕದಲ್ಲಿ ಕ್ರಿಯೇಟ್ ಆಗಿರುತ್ತೆ ಇನ್ನು ಯಾರಿಗೆಲ್ಲ ಶನಿ ದಶನೇ ನಡೀತೊಂಡು ಅವರೆಲ್ಲರಿಗೂ ಕೂಡ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಶನಿ ದಶೆ ನಡೀತಾ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ಶನಿ ಪಂಚಮ ಅಲ್ಲ ಶನಿ ದಶೆ ಯಾರಿಗೆ ನಡೀತಾ ಅವರಿಗೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಅವರಿಗೆ ಸ್ಟೇಟಸ್ ಕ್ರಿಯೇಟ್ ಆಗುವಂಥದ್ದು ಸ್ಯಾಲ್ರಿಯಲ್ಲಿ ಲಾಭದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುವಂಥದ್ದು ಕಾರ್ಯಕ್ಷೇತ್ರ ಸ್ಟೇಟಸ್ ಕ್ರಿಯೇಟ್ ಆಗುವಂಥದ್ದು ಒಂದಷ್ಟು ಜನರ ಜೊತೆಗೆ ನಿಮ್ಮ ನಿಮ್ಮ ಒಂದು ಹೆಸರು ಸ್ಪ್ರೆಡ್ ಆಗುವಂಥದ್ದು ಅದು ಕ್ಲಬ್ ಇರ್ಬೋದು ಅಥವಾ ಒಂದು ಗುಂಪಲ್ಲಿ ಇರ್ತೀರಿ ನೀವು ಅಲ್ಲಿ ನಿಮ್ಮ ಹೆಸರು ಸ್ಪ್ರೆಡ್ ಆಗುವಂಥ ಎಲ್ಲ ಯೋಗ ಭಾಗ್ಯ ಅವರು ಇರ್ತದೆ ಯಾವಾಗ ನಿಮಗೆ ಶನಿ ದಶೆ ನಡೆಯುತ್ತದೆ ಆ ಮೂಮೆಂಟಲ್ಲಿ ಶನಿ ಈ ಜಾತಕಕ್ಕೇನು ಶನಿ ಬಂದು ಈ ಜಾತಕಕ್ಕೆ ತುಲಾರಾಶಿಗೆ ಅಥವಾ ಉಚ್ಚ ಫಲವನ್ನು ಕೊಡ್ತಾನೆ ಹಾಗಾದರೆ ಶನಿದಶೆ ನಿಮಗೆ ಬಹಳ ಫೇವರಬಲ್ ಆಗುತ್ತೆ ಶನಿಯೊಬ್ಬನೇ ಈ ಜಾತಕಕ್ಕೆ ಯೋಗಕಾರಕ ಹಾಗಾದರೆ ಶನಿಯನ್ನು ಎಲ್ಲ ರೀತಿಯಲ್ಲಿ ಕೂಡ ನೀವು ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಇಷ್ಟವರೆಗೂ ತುಂಬಾ ಪರೀಕ್ಷೆ ಪರಿಹಾರಗಳನ್ನು ಹೇಳಿದ್ದೇನೆ ಇವತ್ತು ಕೂಡ ತುಲಾ ಲಗ್ನ ತುಲಾ ರಾಶಿ ಪರಿಹಾರಗಳನ್ನು ಹೇಳಿದ್ದೇನೆ ತೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆನಂತರ ನಂತರ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಶನಿ ಮಹಾರಾಜದಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ರೈಟ್ ವೃಶ್ಚಿಕ ಲಗ್ನ ಅಥವಾ ರಾಶಿಯಿಂದ ನೋಡಿಕೊಳ್ಳಿ ವೃಶ್ಚಿಕ ಲಗ್ನ ಅಥವಾ ರಾಶಿಯವರಿಗೆ ನಾಲ್ಕನೇ ಮನೆ ಫೋರ್ತ್ ಹೌಸಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾ ಉಂಟು ಓಕೆನಾ ಇಷ್ಟೋವರಿಗೆ ಆಗಿದ್ದ ಅಥವಾ ಮನೆ ವಿಚಾರ ಭೂಮಿ ವಿಚಾರ ಎಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಅನುಭವಿಸಿರ್ಬೋದು ನೀವು ಆನಂತರ ನಿಮಗೆ ಗುರು ಮಹಾರಾಜ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಭ್ರಮಣ ಆಗಿ ಬಂದುಬಿಟ್ಟಿದ್ದಾನೆ ಈಗ ಆರನೇ ಮನೆಯಲ್ಲಿದ್ದಾನೆ ಗುರು ಮಹಾರಾಜ ಓಕೆ ಹಾಗಾದರೆ ಗುರು ಮಹಾರಾಜ ಮೂರು ನಾಲ್ಕು ಐದರಲ್ಲಿ ಭ್ರಮಣ ಮಾಡುವಾಗ ಖಂಡಿತವಾಗಿ ನೀವೊಂದು ಮನೆಯನ್ನು ಕಟ್ಟಿರ್ತೀರಾ ಒಂದು ಜಾಗ ಪರ್ಚೇಸ್ ಮಾಡಿರ್ತೀರಾ ಗಾಡಿ ಪರ್ಚೇಸ್ ಮಾಡಿರ್ತೀರಾ ಏನಾದರೂ ನಿಮಗೆ ಸುಖಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನೀವು ಒಂದು ಪರ್ಚೇಸ್ ಮಾಡಿರ್ತೀರಾ ಅಥವಾ ಮನೆಯನ್ನೇ ಕನ್ಸ್ಟ್ರಕ್ಷನ್ ಮಾಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಖಂಡಿತ ಬರ್ತದೆ ಉಂಟು ಆದರೆ ಈಗ ಶನಿ ಮಹಾರಾಜನ್ ನಾಲ್ಕನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಫೋರ್ತ್ ಹೌಸಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಫೋರ್ತ್ ಹೌಸಲ್ಲಿ ಭ್ರಮಣ ಮಾಡಿದ ಕೂಡ ಆ್ಯಕ್ಚುಲಿ ಏನಾಗುತ್ತೆ ಶನಿ ಮಹಾರಾಜ ದಿಗ್ಬಲಿ ವಿಹೀನನಾಗಿ ಬಿಡ್ತಾನೆ ಯಾಕಂದ್ರೆ ಹತ್ತನೇ ಮನೆ ಹತ್ತನೇ ಮನೆಯಲ್ಲಿದ್ದಾಗ ಸಾರಿ ಶನಿ ಮಹಾರಾಜ ತನ್ನ ಬಲವನ್ನು ಕಳ್ಕೊಂಡೆ ಅದಕ್ಕೆ ಹತ್ತನೇ ಮನೆ ಆತ ಬಲ ಪಡ್ಕೊಳ್ತಾನೆ ಅದರ ಅಪೋಸಿಟ್ ಬಂದಾಗ ಬಲವನ್ನು ಕಳ್ಕೊಂಡ್ಬಿಡ್ತಾನೆ ಆತ ಅದಕ್ಕೋಸ್ಕರ ಇಲ್ಲಿ ಶನಿ ಮಹಾರಾಜನಿಗೆ ತುಂಬಾ ಬಲ ಇಲ್ಲ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಆತ ಕುಂಭ ರಾಶಿಯಲ್ಲಿದ್ದಾನೆ ಆತನ ಓನ್ ರಾಶಿಯಲ್ಲಿದ್ದಾನೆ ಮೂಲತ್ರಿಕೋನ ರಾಶಿಯಲ್ಲಿದ್ದಾನೆ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಈಗ ಇದು ಫೇವರೇಬಲ್ ಆಗುತ್ತೆ ಯಾರೆಲ್ಲ ಮನೆ ಕಲಸಿ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಇದ್ದೀರ ಅವರಿಗೆ ಮೇ ಬಿ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಖಂಡಿತ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆತ ಸಹಾಯ ಮಾಡ್ತಾನೆ ನಿಮಗೆ ಇನ್ನು ಯಾರಿಗೆ ಸಹಾಯ ಮಾಡ್ತಾನೆ ಕನ್ಸ್ಟ್ರಕ್ಷನ್ ಮಾಡಿ ಯಾರಿಗೆಲ್ಲ ಶನಿ ಮತ್ತು ಕುಜನ ಕಾಂಬಿನೇಷನ್ ಬರ್ತಾ ಉಂಟು ಅಥವಾ ಶನಿ ಮಹಾರಾಜ ಮತ್ತು ಕುಜ ಒಬ್ಬರಿಗೊಬ್ಬರು ದೃಷ್ಟಿಯನ್ನು ಇಟ್ಟಿದ್ದಾರೆ ಅಂಥವ್ರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಅಥವಾ ಇನ್ನೇನಾಗುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಆ ಮನೆಯನ್ನು ಕಟ್ಟಿದ ಮನೆಯನ್ನು ತಗೊಳ್ಬೇಕು ಅಂಥವರಿಗೂ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಕಟ್ಟಿದ ಮನೆಯನ್ನು ಕೂಡ ನೀವು ತಗೊಳ್ ತಗೊಳ್ಬೋದು ಅದು ಕೂಡ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಖಂಡಿತ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತೇನೆ ಆದರೂ ಕೂಡ ಏನಾಗುತ್ತೆ ನಾಲ್ಕನೇ ಮನೆ ಶನಿ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಮನೆಯಲ್ಲಿ ಇರಿಟೇಷನ್ ಇರ್ತದೆ ಮನೆಯಲ್ಲಿ ಯಾಕೋ ಗೊತ್ತಿಲ್ಲ ಕೆಲವು ಕೆಲಸಗಾರಿಗೆ ಸ್ಟಬನ್ ಆಗಿಬಿಡ್ತವೆ ಮುಂದೆ ಹೋಗಲಿಕ್ಕೇನಿಲ್ಲ ಈ ಪರಿಸ್ಥಿತಿಯನ್ನು ಕೂಡ ನೀವು ಎದುರಿಸ್ತೀರಂಥ ಒಂದು ಇಂಡಿಕೇಷನ್ ಇದೆ ಇನ್ನೆಲ್ಲ ನಿಮಗೆ ಮಕ್ಕಳ ವಿಚಾರದಲ್ಲಿ ಅದರಲ್ಲೂ ಕೂಡ ಕೆಲವರಿಗೆಲ್ಲ ಮಕ್ಕಳ ವಿಚಾರದಲ್ಲಿ ಎಜುಕೇಷನ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ ಇನ್ನು ಕೆಲವರಿಗೆಲ್ಲ ಮಕ್ಕಳ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಮದುವೆ ಪ್ರೊಸೀಡ್ ಆಗ್ತಾ ಇಲ್ಲ ಅಂತ ಇನ್ನೊಂದು ಸಮಸ್ಯೆಯನ್ನು ನೀವು ಎದುರಿಸ್ತೀರಾ ಇದಕ್ಕೆಲ್ಲದಕ್ಕೂ ಉತ್ತರ ಏನಿರ್ತದೆ ಈಗ ಬರುವ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಗುರು ಮಹಾರಾಜ ಏನು ಮಾಡ್ತಾನೆ ಆತ ಈಗ ವಕ್ರಿಯಲ್ಲಿದ್ದಾನೆ ನಂತರ ವಕ್ರತನವನ್ನು ತ್ಯಜಿಸ್ತಾನೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಪ್ರಾಸ್ಪರ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಬಂದುಬಿಡ್ತವೆ ಹಾಗಾದರೆ ಒಂದು ತಿಂಗಳ ಕಾಲ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಕ್ರಿಯೇಟ್ ಆಗುತ್ತೆ ಅಲ್ವಾ ಹಾಗಾದರೆ ನಮ್ಮ ಒಂದು ವೃಷ್ಟಿಕರಾಶಿ ವೃಷ್ಟಿಕ ಲಗ್ನದ ನಾಲ್ಕನೇ ಮನೆ ಶನಿಯ ಪ್ರಮಾಣ ಟೋಟಲ್ ಆಗಿ ನಿಮ್ಮ ನಾಲ್ಕನೇ ಮನೇಲಿ ಇನ್ಫ್ಲುಯೆನ್ಸ್ ಮಾಡಿರ್ತಾನೆ ಹಾಗಾದರೆ ನಾಲ್ಕನೇ ಮನೆಯಲ್ಲಿ ಯಾರೆಲ್ಲ ಬರ್ತಾರೆ ಅಲ್ಲಿ ನಿಮ್ಮ ವಾಹನ ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ಸುಖಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಆನಂತರ ನಿಮ್ಮ ತಾಯಿ ಅಲ್ಲಿ ಬರ್ತಾರೆ ಮತ್ತೆ ಪ್ರಾಥಮಿಕ ಹಂತದ ಶಿಕ್ಷಣ ಬರುತ್ತೆ ನಿಮ್ಮ ನ್ಯೂಟ್ರಿಷನ್ ಅಂದ್ರೆ ಸಶಕ್ತ ಆಹಾರ ಏನು ಅಲ್ಲಿಂದ ಬರುತ್ತೆ ಅದೆಲ್ಲವೂ ಕೂಡ ಇನ್ಫ್ಲುಯೆಸ್ ಆಯಿತು ಅಂತ ಅರ್ಥ ನಿಮ್ಮ ತಾಯಿಗೆ ನೋವಿನ ಸಮಸ್ಯೆ ಗಂಟು ನೋವಿನ ಸಮಸ್ಯೆ ಇದೆಲ್ಲ ಒಂದು ಕಾಡುವಂತದ್ದು ಇದೆಲ್ಲ ಒಂದು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಓಕೆನಾ ಆನಂತರ ಶನಿ ಮಹಾರಾಜ್ ಏನ್ ಮಾಡ್ತಾನೆ ತನ್ನ ಮೂರನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾ ಇದ್ದಾನೆ ರೈಟ್ ಹಾಗಾದ್ರೆ ನಿಮಗೆ ಸ್ಟ್ರಗಲ್ ಮಾಡಿಸ್ತಾನೆ ಆತ ಏನು ಲೋನನ್ನು ಪಡ್ಕೊಂಡಿದ್ದೀರಾ ಮನೆ ಮಾಡಲಿಕ್ಕೆ ಲೋನ್ ಪಡ್ಕೊಂಡಿದ್ದೀರಾ ಮನೆ ಮಾಡೋ ವಿಚಾರ ಲೋನ್ ಪಡ್ಕೊಳ್ಳಿ ಅಥವಾ ವಾಹನಕ್ಕೆ ಲೋನ್ ಪಡ್ಕೊಂಡಿದ್ದೀರಾ ಜಾಗ ಮಾಡಲಿಕ್ಕೆ ಲೋನ್ ಪಡ್ಕೊಂಡಿದ್ದೀರಾ ಅದರ ವಿಚಾರದಲ್ಲಿ ಬಹಳಷ್ಟು ಸ್ಟ್ರಗಲ್ ಮಾಡಿಸ್ತಾನೆ ಇ ಎಮ್ ಐ ಕಟ್ಟಲಿಕ್ಕೆ ಸಮಸ್ಯೆ ಆಗ್ಬೋದು ಕೆಲವೊಂದು ಬಾರಿ ಇ ಎಮ್ ಐ ಕಟ್ಟದೇ ಕೂಡ ಹೋಗ್ಬೋದು ಬ್ಯಾಂಕಿನವರ ಸಮಸ್ಯೆ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಉಂಟು ದಯವಿಟ್ಟು ಇದನ್ನು ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅನ್ಯಥಾ ಸಮಸ್ಯೆ ಅಂತೂ ಆಗಿಯೇ ಆಗುತ್ತೆ ಓಕೆನಾ ನೆಕ್ಸ್ಟ್ ಶನಿಮಾ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ಶನಿ ಮಹಾರಾಜ ಆರನೇ ಮನೆಗೆ ದೃಷ್ಟಿ ಇಟ್ಟಿರೋದ್ರಿಂದ ಖಂಡಿತ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಎಲ್ಲೊಂದು ಕಡೆ ವಾಗ್ಯುದ್ಧಗಳು ಉಂಟಾಗಿ ಅಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಜಾಗ ಪರ್ಚೇಸ್ ಮಾಡ್ತಾರೆ ಮನೆ ಪರ್ಚೇಸ್ ಮಾಡ್ತಾರೆ ಅಂದಾಗ ಅವ್ರ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅವರಿಗೂ ಕೂಡ ಸಮಸ್ಯೆಗಳಾಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಆನಂತರ ನಿಮ್ಮ ತಂದೆಯ ಪ್ರೊಫೆಷನ್ ಏನಿದೆ ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಪ್ರೊಫೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ತಂದೆಯ ಪ್ರೊಫೆಷನ್ಗೆ ಅಡ್ಡಿ ಉಂಟಾಗುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಸೊ ಇದೆಲ್ಲವನ್ನು ಗಮನದಲ್ಲಿರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ನಾವು ಗೊತ್ತಾಯಿತು ನೆಕ್ಸ್ಟ್ ಪರಿಹಾರ ಹೇಳಿಕೊಡ್ತೇನೆ ಡೋಂಟ್ ವರಿ ಓಕೆ ನೆಕ್ಸ್ಟ್ ಏನಾಗುತ್ತೆ ಶನಿ ಮಹಾರಾಜ ನಾ ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ ಶನಿವಾರ ತನ್ನ ಒಂದು ಏಳನೇ ದೃಷ್ಟಿ ಹತ್ತನೇ ಮನೆಯನ್ನು ನೋಡ್ತಾನೆ ಹತ್ತನೇ ಮನೆ ಇನ್ಫ್ಲಯೆನ್ಸ್ ಆಯ್ತಾ ಅಲ್ವಾ ಹಾಗಾದರೆ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಇಟ್ಕೊಂಡು ಈ ಮೂಮೆಂಟಲ್ಲಿ ಏನು ಹೋಗ್ತಾ ಇದ್ದೀರಾ ಸೊ ಅದಕ್ಕೆ ಬೇಕಾಗಿ ಹೋರಾಟ ಮಾಡಬೇಕಾಗುತ್ತೆ ನನಗೆ ಉನ್ನತ ಮಟ್ಟ ಬೇಕು ಸ್ಟೇಟಸ್ ಬೇಕು ನನ್ನನ್ನು ಯಾರು ಪರಿಗಣಿಸ್ತಾನೆ ಇಲ್ಲ ಬಟ್ ಈಗ ಪರಿಗಣಿಸಬೇಕು ಅದಕ್ಕೋಸ್ಕರ ನೀವು ಕೆಲವರೆಲ್ಲ ಎಕ್ಸಾಮ್ ಕೊಟ್ಟು ಕೂಡ ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳುವಂಥದ್ದು ಅಥವಾ ಅವ್ರಿಗೆ ಎಲ್ಲೊಂದು ಕಡೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು ಇನ್ನು ಕೆಲವರಿಗೆಲ್ಲ ಒಟ್ಟಾರೆ ಸ್ಟೇಟಸನ್ನು ಗಳಿಸ್ಕೊ ು ಅಧಿಕಾರ ವರ್ಗ ಬೇಕು ಸರ್ಕಾರಿ ನೌಕರಿನೇ ಬೇಕು ಅಂಥದ್ದೆಲ್ಲ ಪ್ರಯತ್ನ ಮಾಡುವವರಿಗೆ ಶನಿ ಮಹಾರಾಜಿಗೆ ಸ್ವಲ್ಪ ಡಿಫಿಕಲ್ಟಿಯನ್ನು ಕ್ರಿಯೇಟ್ ಮಾಡ್ತಾನೆ ಬಟ್ ಥಾಟ್ಸ್ ಅಂತೂ ಬರುತ್ತೆ ನನಗೆ ಇಂಥ ಕೆಲಸನೇ ಬೇಕು ಈ ಸ್ಟೇಟಸಲ್ಲೇ ಹೋಗಬೇಕು ಸಾಧಾರಣ ಕೆಲಸ ನನಗೆ ಮಾಡೋಕ್ಕಾಗಲ್ಲ ಎನ್ನುವ ಒಂದು ವಿಚಾರಧಾರೆ ನಿಮ್ಮನ್ನು ಯಾವಾಗಲೂ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಪರಿಹಾರ ಹೇಳ್ಕೊಡ್ತೇನೆ ಆ ಪರಿಹಾರ ಎಲ್ಲ ಮಾಡಿಕೊಂಡಾಗ ಕಾರ್ಯಕ್ಷೇತ್ರದಲ್ಲಿ ಆ ಸ್ಟೇಟಸ್ ಏನು ಜನ್ರೇಟ್ ಆಗಬೇಕು ನಿಮಗೆ ಮೇ ಬಿ ಜನ್ರೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಪರವಾಗಿಲ್ಲ ಅಂತ ಹೇಳ್ತಾರೆ ಇದರ ಜೊತೆಗೆ ನಿಮ್ಮ ತಂದೆಯ ಹಣಕಾಸು ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ತಂದೆಯ ಕುಟುಂಬದವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಇಲ್ಲಾಂದರೆ ಅಲ್ಲಿಂದ ಕೂಡ ನೀವು ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ತಂದೆಯ ಹಣ ಎಲ್ಲವೂ ಕೂಡ ಪೋಳಾಗುವಂಥದ್ದು ಖರ್ಚಾಗುವಂಥದ್ದು ಬೇರೆಯವರಿಗೆ ಕೊಡುವಂಥದ್ದು ಸಹಾಯ ಮಾಡುವಂಥದ್ದು ಖಂಡಿತ ಇರುತ್ತೆ ತಂದೆಯ ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ಹೇಳಿ ಗಮನ ಕೊಡಲಿಕ್ಕೆ ಆನಂದರೆ ನಿಮ್ಮ ಒಡ ಹುಟ್ಟಿದವರ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ಯಾರಾದರೂ ನಿಮ್ಮ ಒಡ ಹುಟ್ಟಿದವರಿಗೆ ಅನಾರೋಗ್ಯ ಕಾಡುವಂಥದ್ದು ಸೀರಿಯಸ್ ಸೀರಿಯಸ್ ಕಂಡೀಷನ್ಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದನ್ನು ಕೂಡ ನೀವು ಮೈಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗದೇ ಇದು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ವೃಷ್ಟಿಕ ರಾಶಿ ಅವರಿಗೆ ಬಹಳ ವಿಶೇಷವಾಗಿ ವೃಷ್ಟಿಕ ಲಗ್ನಕ್ಕೆ ಕೂಡ ಈ ಇಂಪ್ಯಾಕ್ಟ್ ಖಂಡಿತ ಬಂದೇ ಬರುತ್ತೆ ನಂತರ ಶನಿ ಮಹಾರಾಜ ಏನ್ ಮಾಡ್ತಾನೆ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಡೈರೆಕ್ಟ್ ಆಗಿ ಲಗ್ನವನ್ನು ನೋಡ್ತಾನೆ ಲಗ್ನ ಅಂದ್ರೆ ನಮ್ಮ ದೇಹ ಭಾವ ನಾವು ಹಾಗಾದ್ರೆ ಶನಿ ಮಹಾರಾಜ ಹತ್ತನೇ ದೃಷ್ಟಿಯಿಂದ ಲಗ್ನವನ್ನು ನೋಡಿದಾಗ ಏನಾಗುತ್ತೆ ನಿಮ್ಮ ಆರೋಗ್ಯ ಏನಿದು ಬಹಳಷ್ಟು ಇನ್ಫ್ಲೂನ್ಸ್ ಆಗುತ್ತೆ ಅನಾರೋಗ್ಯ ಅಂದ್ರೆ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ಕುಜ ಒಂದು ವೇಳೆ ಲಗ್ನಾಧಿಪತಿ ಕುಜ ಆರನೇ ಮನೆಗೆ ಬಂದ ಎಂಟನೇ ಮನೆಗೆ ಬಂದ ಹನ್ನೆರಡನೇ ಮನೆಗೆ ಬಂದ ಅಂದಾಗ ಸಮಸ್ಯೆಗಳು ಉಲ್ಫನಗೊಳ್ಳುವಂಥದ್ದು ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಹಾಸ್ಪಿಟಲೈಸ್ ಆಗುವಂಥದ್ದು ಆಪರೇಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಉಂಟು ಓಕೆನಾ ಸೊ ಇದನ್ನು ಗಮನದಲ್ಲಿ ಹೆಲ್ತ್ ರಿಲೇಟೆಡ್ ತೊಂದರೆಗಳು ನಿಮ್ಮನ್ನು ಬಹಳಷ್ಟು ಕಾಡುವಂಥ ಎಲ್ಲ ಸಾಧ್ಯತೆಗಳು ತುಂಬ ನೋಡಿ ಈ ಜಾತಕಕ್ಕೆ ಏನಾಗುತ್ತೆ ಈ ಒಂದು ವೃಶ್ಚಿಕ ರಾಶಿ ವೃಷ್ಟಿಕ ಲಗ್ನ ಜಾತಕಕ್ಕೆ ಏನಾಗುತ್ತೆ ಚಂದ್ರನಿಂದ ನೀಚ ಫಲ ಇದೆ ಚಂದ್ರ ಬಂದು ಮನೋಕಾರಕ ಹಾಗಾದ್ರೆ ನೀವು ಯಾವಾಗಲೂ ಮೆಂಟಲ್ ಟೆನ್ಷನ್ನಲ್ಲಿ ಇರ್ತೀರ ಮಾನಸಿಕ ರೀತಿಯಲ್ಲಿ ರೋಗಿಗಳಾಗಿರ್ತೀರ ಯಾವಾಗಲೂ ನಿಮಗೆ ನಿಮ್ಮ ಮನಸ್ಸಿನ ಸಮಾಧಾನಕರವಾಗಿ ಇರುವುದೇ ಇಲ್ಲ ಅದರ ಜೊತೆಗೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಯಾವಾಗಲೂ ಒಂಥರ ಟೆನ್ಷನ್ನೇ ನಿಮಗೆ ಮನೆ ಮಾಡಿದ್ರು ಟೆನ್ಷನ್ನೇ ಮಾಡದಿದ್ರು ಟೆನ್ಷನ್ನೇ ಗಾಡಿ ತಗೊಂಡ್ರು ಟೆನ್ಷನ್ನೇ ತಗೊಳ್ಳದಿದ್ರು ಅದು ಟೆನ್ಷನ್ನೇ ಕ್ರಿಯೇಟ್ ಮಾಡಿದೆ ಅದಕ್ಕೆ ನಾನು ಇವ್ರಿಗೆ ಏನು ಸಜೆಸ್ಟ್ ಮಾಡ್ತೇನೆ ಅಂದರೆ ಪ್ರತಿ ಸೋಮವಾರ ಸೋಮವಾರ ದಿವಸ ಈಗ ಇವತ್ತು ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ ಅಲ್ಲಿ ಒಂದು ಇಪ್ಪತ್ತೊಂದು ಸುತ್ತುಗಳನ್ನು ಹಾಕಿ ಸಾಧ್ಯ ಆದರೆ ಇಪ್ಪತ್ತೊಂದು ಸುತ್ತು ಇಲ್ಲಾಂದರೆ ಹನ್ನೊಂದು ಏನೂ ಆಗೋದಿಲ್ಲ ಮೂರು ಸುತ್ತಾದರೂ ಹಾಕೊಂಡು ಬನ್ನಿ ಆನಂತರ ರುದ್ರಾಭಿಷೇಕ ಕೊಡ್ತಾ ಬನ್ನಿ ಈ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದ್ರಿಗೆ ಬಹಳಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕರ್ಕಾಟಕ ರಾಶಿ ಇದೆ ಭಾಗ್ಯಸ್ಥಾನದಲ್ಲಿ ಕರ್ಕಾಟಕ ರಾಶಿ ಇದ್ದಾಗ ಏನಾಗುತ್ತೆ ಭಾಗ್ಯಸ್ಥಾನ ಬಂದು ಅದು ನಿಮ್ಮ ದೇವಸ್ಥಾನ ಹಾಗಾದರೆ ನೀವು ದೇವಸ್ಥಾನಕ್ಕೆ ಹೋದಾಗ ಅದೇನು ಇಮೋಷನಲ್ ಆಗಿ ನೀವು ತುಂಬಾ ತೊಂದರೆ ಪಡಬೇಕು ಮೇ ಬಿ ಆ ತೊಂದರೆಗಳು ನಿವಾರಣೆ ಆಗ್ತವೆ ನೀವೆಲ್ಲರೂ ಎಲ್ಲಿ ಏನು ಮಾಡ್ತೀರಾ ದೇವಸ್ಥಾನಕ್ಕೆ ಅಳ್ತೀರಾ ಅಥವಾ ಅದು ಪರವಾಗಿಲ್ಲ ಅಂತ ಹೇಳ್ತೀನಿ ಬಟ್ ಯಾವಾಗ ನೀವು ಈಶ್ವರನ ಟೆಂಪಲ್ಗೆ ಪ್ರತಿ ಸೋಮವಾರ ಭೇಟಿ ನೀಡುವಂತಹ ಒಂದು ಪರಿಕ್ರಮವನ್ನು ಇಟ್ಟುಕೊಂಡಿರ್ತೀರಿ ಒಂದು ನಿಯಮಬದ್ಧವಾಗಿ ಹೋಗ್ತಾ ಇದ್ದೀರಂದಾಗ ನಿಮಗೆ ಚಂದ್ರನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವುದಲ್ಲದೆ ಮಾನಸಿಕ ಸ್ಥಿರತೆ ಮಾನಸಿಕ ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ಕಂಡು ಇದೆ ಜಾತಕದಲ್ಲಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಇನ್ನು ನೆಕ್ಸ್ಟ್ ಬಂದ ಮೇಡಮ್ ಪರಿಹಾರಗಳನ್ನು ಏನು ಮಾಡಬೇಕು ಅದಕ್ಕಿಂತ ಮುಂಚೆ ಈಗ ಯಾರಿಗೆಲ್ಲ ಯಾರಿಗೆಲ್ಲ ದಶೆ ಅಥವಾ ಶನಿ ಭುಕ್ತಿನೇ ನಡಿತೊಂಡು ಅಂತ ಇಟ್ಕೊಳ್ಳೋಣ ಅಲ್ವಾ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಶನಿದಶೆ ನಡೀತಾ ಅಥವಾ ಶನಿ ಭುಕ್ತಿ ನಡೀತೊಂಡು ಶನಿ ದಶೆ ಅಥವಾ ಶನಿ ಭುಕ್ತಿನೇ ನಡೆಯುವಾಗ ಏನಾಗುತ್ತೆ ನಾನು ಹೇಳ್ತೀನಿ ಕ್ಯಾ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಯತ್ನದ್ದು ಮಾಡ್ತಾ ಇರ್ತೀರ ಮೇ ಬಿ ಅದು ಇವತ್ತೆಲ್ಲ ನಾಳೆ ಮ್ಯಾನಿಫೆಸ್ಟೇಷನ್ ಆಗ್ಬೋದು ನಾನು ಪರಿಹಾರ ಹೇಳಿಕೊಟ್ಟ ನಂತರ ಅದ್ರ ಏನಾಗುತ್ತೆ ನಿಮಗೆ ಸ್ಯಾಲ್ರಿ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಡಿಸ್ಪ್ಯೂಟ್ ಆಗುವಂಥದ್ದು ಸಮಸ್ಯೆಗಳಾಗುವಂಥ ಎಲ್ಲ ಸಾಧ್ಯತೆಗಳು ಜಾತದಲ್ಲಿ ಕಂಡು ಬರ್ತಾ ಉಂಟು ಆ ವೃಷ್ಟಿಕ ಲಗ್ನದವರಿಗೆ ಗೊತ್ತಾಯಿತು ನಾನು ಏನು ಹೇಳಿದ್ದೇನೆ ಅಂತ ಓಕೆನಾ ನಾವು ಪರಿಹಾರ ಏನು ಮಾಡಬೇಕು ನೋಡಿ ನಿಮ್ಮ ಲಾಭಸ್ಥಾನ ಲಾಭಸ್ಥಾನ ಸಾರಿ ನಿಮಗೆ ಶನಿದೇಶ ಶನಿಭುಕ್ತಿ ನಡೆಯುವಾಗ ನಿಮಗೆ ಎಲ್ಲೊಂದು ಕಡೆ ಸ್ಯಾಲ್ರಿ ವಿಚಾರ ಲಾಭದ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಜಗಳಗಳಾಗ್ತವೆ ಅಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅಂಥ ಒಂದು ಇಂಡಿಕೇಶನ್ದೇ ಈ ಒಂದು ಸಮಸ್ಯೆಯನ್ನು ಬಹಳ ಜಾಗೃತೆಯಲ್ಲಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ಓಕೆನಾ ಹಾಗಾದರೆ ವೃಶ್ಚಿಕ ಲಗ್ನದವ್ರಿಗೆ ಈಗ ಪರಿಹಾರ ಏನಿರುತ್ತೆ ಅಲ್ವಾ ವೃಶ್ಚಿಕ ಲಗ್ನ ಪರಿಹಾರ ಏನಿದೆ ನಾನು ಹೇಳ್ತೀನಿ ನಾಲ್ಕನೇ ಮನೆ ಶ ನಾಲ್ಕನೇ ಮನೆಯಲ್ಲಿ ಶನಿ ಮಹಾರಾಜ ಓಕೆನಾ ಹಾಗಾದರೆ ನಾಲ್ಕನೇ ಮನೆ ಬಂದು ಅದು ರಿಲೇಟೆಡ್ ಟು ಚಂದ್ರನಿಗೆ ಸಂಬಂಧಪಟ್ಟಂಥ ಮನೆ ನ್ಯಾಚುರಲ್ ಆಗಿ ಚಂದ್ರನಿಗೆ ಸಂಬಂಧಪಟ್ಟಂಥ ಮನೆ ಹಾಗಾದರೆ ಈ ಚಂದ್ರನಿಗೆ ಸಂಬಂಧಪಟ್ಟಂಥ ಮನೆ ನಾಲ್ಕನೇ ಮನೆ ಆಗಿರೋದರಿಂದ ಅಲ್ಲಿ ಏನಿದೆ ಫುಡ್ ಓಕೆನಾ ಹಾಗಾದರೆ ನೀವು ಫುಡ್ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಅಲ್ವ ಯಾರಿಗಾದರೂ ನಿಮ್ಮ ಅನಾಥಾಶ್ರಮಕ್ಕೆ ಆಗ್ಬೋದು ನೀಡಿ ಪೀಪಲ್ಸಿಗೆ ನಿಮ್ಮಿಂದ ನೀವು ಫುಡ್ಡನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಫುಡ್ಡನ್ನು ಡೊನೇಟ್ ಮಾಡಿದಾಗ ಖಂಡಿತವಾಗಿ ಒಂದು ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಇನ್ನೇನು ಮಾಡ್ಬೋದು ಖಂಡಿತ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ನಾನು ಆಚೆ ಮಾತಾಡೋದು ಮುಂಬೈಯಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹದಿನಾರು ಎಂಟು ಎಂಬತ್ಮೂರು ಹದಿನಾರು ಎಂಟು ಎಂಬತ್ತ ಮೂರ ಹೌದು ಸಮಯ ಹತ್ತುವರೆ ಪಿ ಹುಟ್ಟಿದ್ದಲ್ಲಿ ಸರ್ ಊರಲ್ಲಿ ಊರಲ್ಲಿ ಅಂದರೆ ಉಡುಪಿಯಲ್ಲಿ ನಂಗೆ ಗೊತ್ತಿರಬೇಕಲ್ವ ನಿಮ್ಮ ಊರು ಯಾವ್ದಂತ ಓಕೆ ಉಡುಪಿಯಲ್ಲಿ ಓಕೆ ರೈಟ್ ನಿಮ್ಮ ಜಾ ಜಾತಕ ಒಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸರಿ ಓಕೆ ಅದು ಈ ಜಾತಕ ಏನು ಕತೆ ಹೇಳುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಓಕೆ 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 ನಾ ಫೋರ್ಟಿ ಒನ್ ರನ್ನಿಂಗ್ ಆಗ್ತೊಂಡು ನಿಮಗೆ ನಲ್ವತ್ತ ಒಂದು ರನ್ನಿಂಗ್ ಆಗ್ತೊಂಡು ನೋಡಿ ಅಜಯ್ ಅವರೇ ನಿಮಗೆ ಈಗ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಆಯಿತಾ ಇಲ್ಲ ಅಂತೇನಿಲ್ಲ ಇನ್ನೂ ಒಂದು ವರ್ಷಗಳ ಕಾಲ ವೆಯ್ಟ್ ಮಾಡಬೇಕು ನೀವು ಆಯಿತಾ ಇನ್ನು ಒಂದು ವರ್ಷಗಳ ಕಾಲ ವೆಯ್ಟ್ ಮಾಡಿದರೆ ನಿಮಗೆ ನಲವತ್ತೆರಡು ಕಳಿಬೇಕು ನಲ್ವತ್ತೆರಡು ಕಳೆದ ನಂತರ ಏನಾಗುತ್ತೆ ಯಾಕೋ ಗೊತ್ತಿಲ್ಲ ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಯೋಗ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅಂತ ಒಂದು ಇಂಡಿಕೇಶನ್ ಇದೆ ನೋಡಿ ನೀವು ತುಂಬ ಸಫರ್ ಆಗಿದೆ ಆವಾಗ ನಿಮಗೆ ಇಪ್ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗುವಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗ ನೀವು ತೀರಾ ಸಫರ್ ಆಗಿರುವಂಥದ್ದು ರೈಟಾ ಅಥವಾ ನಿಮಗೆ ಅಲ್ಲಿ ಇದಿಲ್ಲ ಏನು ಗೊತ್ತಾ ಈ ಜಾತಕಕ್ಕೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ತಾಯಿಯಿಂದ ಸುಖದಲ್ಲಿ ವ್ಯತ್ಯಯ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥ್ವ ಮನೆ ವಿಚಾರದಲ್ಲಿ ಸಮಸ್ಯೆಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಸ್ಯಾಲ್ರಿ ಇಲ್ಲ ಅಥವಾ ನಿಮಗೆ ಇನ್ಕಮ್ ಬರ್ತಾ ಇಲ್ಲ ಅಂತ ಅಥವಾ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅಂದರೆ ಇಂಡಿಕೇಶನ್ ಸರ್ ರೈಟಾ ಅದಕ್ಕೋಸ್ಕರ ಈಗ ನಾನು ಹೇಳೋದು ಇಷ್ಟೇ ಇದಕ್ಕೆ ಪರಿಹಾರ ಎಲ್ಲ ಏನು ಬೇಕಾಗಿಲ್ಲ ಈಗ ಸದ್ಯದ ಮಟ್ಟಿಗೆ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಆ್ಯಂಡ್ ಸಿ ನಲ್ವತ್ತೆರಡು ಕಳೀಲಿ ಕಳೆದ ನಂತರ ಏನಾಗುತ್ತೆ ಈ ಜಾತಕ ಯಾವುದೋ ಒಂದು ರೀತಿಯಲ್ಲಿ ಪ್ರೊಸೀಡ್ ಆಗುತ್ತೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಲ್ವತ್ತೆರಡನೇ ನಂತರ ನಿಮ್ಮ ಜೀವನ ಏನು ಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನೋಡಿ ಜೀವನ ನಿಮಗೆ ಬಂದಾಗಲೇ ಟರ್ನ್ ಆಗಿದೆ ರೈಟ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬಂದಿರಬೇಕು ಬಂದಿದೆಯಾ ಸರ್ ಓಕೆ ಹಾಗಾದ್ರೆ ನಲವತ್ತೆರಡು ಬಂದಾಗ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ ಶುಕ್ರದೇಶ ಉಂಟು ಸರ್ ನಿಮಗೆ ಶುಕ್ರದೇಶ ನಡೆಯುವಾಗ ಏನಾಗುತ್ತೆ ಗೊತ್ತಾ ಶುಕ್ರದೇಶ ಆಲ್ರೆಡಿ ಈಗ ನಡೀತಾ ಉಂಟು ನಿಮಗೆ ಶುಕ್ರದೇಶ ನಡೆಯುವಾಗ ಈ ಒಂದು ಸಮಸ್ಯೆ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಶುಕ್ರದೇಶ ನಡೆಯುವಾಗ ಯಾಕಂದ್ರೆ ಅಲ್ಲಿ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಇದೆ ಅದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸಣ್ಣ ರೆಮಿಡೀಸ್ ಹೇಳ್ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡಿ ಪ್ರತಿದಿನ ಏನು ಮಾಡಿ ಕಪ್ಪು ಉದ್ದಿದೆಯಲ್ಲೋ ಕಪ್ಪು ಉದ್ದು ಗೊತ್ತಾ ನಿಮಗೆ ಹೌದು ಕಪ್ಪು ಉದ್ದಿಂದ ಪ್ರತಿದಿನ ನಿವಾರಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅಷ್ಟೇ ಸಾಕು ಬೇರೆ ಏನ್ ಬೇಕಾಗಿ ಪ್ರತಿದಿನ ಕಪ್ಪು ದಿನ ನಿವಾಸಿ ತೆಗೆದು ಅದನ್ನ ಎಲ್ಲಾದ್ರೂ ಹೊರಗಡೆ ಹಕ್ಕಿಗಳು ತಿನ್ನುವಾಗೆ ಹಾಗೆ ಹಾಕಿಬಿಡಿ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ ಪರವಾಗಿಲ್ಲ ಆನಂತರ ಆದಷ್ಟು ನೀವೇನ್ ಮಾಡಬೇಕು ಅಂತ ಅಜಯ್ ಅವರೇ ಆದಷ್ಟು ಅಧ್ಯಾತ್ಮಲ್ಲಿ ಹೋಗಬೇಕು ರಹಸ್ಯ ವಿದ್ಯೆಗಳನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಿ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ಯಾವುದು ಕೂಡ ಅದನ್ನೆಲ್ಲ ಕಲೀಲಿಕ್ಕೆ ಪ್ರಯತ್ನ ಮಾಡಿ ಅದ್ರ ಮುಖಾಂತರ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಬಗ್ಗೆ ನಿಮ್ಮ ಪಲ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸರ್ ಒಳ್ಳೆದಾಗ್ಲಿ ಕರೆ ಮಾಡಿದಾಗೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಎಸ್ ಸರ್ ಶುಕ್ರದೇಶ ನಡೀತಾ ಇದ್ರು ನೋಡಿ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲಲ್ವಾ ಸೊ ಇಲ್ಲೊಂದು ಕಡೆ ರಾಹು ಮತ್ತು ಶನಿ ಇಂಪ್ಯಾಕ್ಟ್ ಅದು ಓಕೆ ಹಾಗಾದರೆ ವೃಷ್ಟಿಕರಾಶಿ ವೃಷ್ಟಿಕ ಏನು ಮಾಡಬೇಕು ನಾನು ಹೇಳ್ತೀನಿ ಫೋರ್ ಹೌಸ್ ಅದು ರಿಲೇಟೆಡ್ ಟು ಫುಡ್ ಓಕೆ ಫುಡ್ಗೆ ಸಂಬಂಧ ಹಾಗಾದರೆ ನೀವು ಅನ್ನದಾನ ಮಾಡಿದಾಗ ನೀಡಿ ಪೀಪಲ್ಸ್ಗೆ ದುಡ್ಡನ್ನು ಕೊಟ್ಟಾಗ ಸಾರಿ ನೀಡಿ ಪೀಪಲ್ಸ್ಗೆ ಫುಡ್ಡನ್ನು ಕೊಟ್ಟಾಗ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಆನಂದರೆ ನಿಮ್ಮ ತಾಯಿಗೆ ಅನಾರೋಗ್ಯ ಆದರೆ ದಯವಿಟ್ಟು ಅವರಿಗೆ ಏನೆಲ್ಲ ಅವಶ್ಯಕತೆ ಉಂಟು ಅದು ಅವರಿಗೆ ಏನು ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಅವರಿಗೆ ಮಲಗಲಿಕ್ಕೆ ಒಳ್ಳೆ ಬೆಡ್ ಇರ್ಬೋದು ಅಥವಾ ಅವ್ರಿಗೆ ನೋವಿನ ಸಮಸ್ಯೆ ಇರ್ಬೋದು ಅದಕ್ಕೆ ಬೇಕ ಏನೋ ಪಟ್ಟಿ ಮಾಡೋದಿರ್ಬೋದು ಸೊ ಇದನ್ನೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತಾಯಿಯ ಸೇವೆಯನ್ನು ಎಷ್ಟು ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರ ಮತ್ತೊಂದು ಇಂಡಿಕೇಶನ್ ಇದೆ ಸೊ ಇದು ಎರಡೇ ರೆಮಿಡಿಸನ್ನು ಮಾಡಲಿಕ್ಕೆ ಇರೋದು ನಿಮಗೆ ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳ್ತೇನೆ ನೋಡಿ ನಿಮ್ಮ ನಿಮ್ಮ ಒಂದು ಶನಿ ಮಹಾರಾಜ ಫೋರ್ ಥೌಸನ್ನ ಶನಿ ಮಹಾರಾಜದಿಂದ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಇನ್ನೊಂದು ಸಣ್ಣ ರೆಮಿಡಿಸ್ ಹೇಳ್ಕೊಡ್ತೇನೆ ಅದೇನಂದರೆ ಮನೆಯಲ್ಲಿ ಯಾವ ಯಾವುದೇ ರೀತಿಯಲ್ಲಿ ಕೂಡ ನೀರನ್ನು ಹಾಳು ಮಾಡಬೇಡಿ ನೀರನ್ನು ವೇಸ್ಟ್ ಮಾಡಿ ನೀರನ್ನು ವೇಸ್ಟ್ ಮಾಡಿದ್ರು ನಿಮ್ಮ ನಾಲ್ಕನ ಮನೆಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ನೀರನ್ನು ಕೂಡ ವೇಸ್ಟ್ ಮಾಡದೆ ಅದನ್ನು ಹಿತವಾಗಿ ಮಿತವಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ನಾಲ್ಕನೇ ಮನೆ ಶನಿ ಮಹಾರಾಜದಿಂದ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಇವತ್ತು ಗೊತ್ತಾಯಿತು ನಿಮಗೆ ತುಲಾ ರಾಶಿ ತುಲಾ ಲಗ್ನ ವೃಷ್ಷಿಕ ರಾಶಿ ವೃಷಿ ಲಗ್ನ ಲಗ್ನದವರಿಗೆ ಶನಿ ಮಹಾರಾಜನ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಓಕೆ ನನಗೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ನಾವು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಬೇಡ ವಾಸ್ತು ಅಲ್ವಾ ನೋಡಿ ಏನು ಗೊತ್ತಾ ವಾಸ್ತು ಬಹಳ ವಿಶೇಷವಾಗಿರುವಂಥದ್ದು ಮನೆ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥಲ್ಲ ಮನೆಯ ಮನೆ ಎನರ್ಜಿ ಏನಿರ್ತದಲ್ಲ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಕ್ರಿಯೇಟ್ ಮಾಡುತ್ತೆ ಓಕೆನಾ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಮನೆಯನ್ನು ಮನೆಯಲ್ಲಿ ಏನೇನು ವಸ್ತುಗಳನ್ನು ಇರಬೇಕು ಅದನ್ನು ಮಾಡುತ್ತೆ ಅಥವಾ ಮನೆಯಲ್ಲಿ ಏನು ವಸ್ತು ತಂದಿಟ್ಟಿರ್ತೀರ ಅದೇ ರೀತಿ ನಿಮ್ಮ ಮನಸ್ಸು ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಘಟನೆ ಘಟಿಸ್ತದೆ ಅಂದಾಗ ಕೂಡ ನಿಮ್ಮ ಮನೆಯ ವಾಸ್ತುನೇ ಅದಕ್ಕೆ ಇಂಪ್ಯಾಕ್ಟ್ ಆಗಿರ್ತದೆ ವಾಸ್ತುವಿನಿಂದಲೇ ಇಂಪ್ಯಾಕ್ಟ್ ಆಗಿರ್ತದೆ ಅಥವಾ ಒಂದು ಒಳ್ಳೆ ಘಟನೆ ಘಟಿಸ್ತದೆ ಅಂದಾಗ ಕೂಡ ವಾಸ್ತುವಿನಿಂದಲೇ ಇಂಪ್ಯಾಕ್ಟ್ ಆಗಿರುತ್ತೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಇನ್ನೂ ಕೂಡ ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಘಟನೆ ಘಟಿಸ್ ಘಟಿಸ್ತಾ ಉಂಟು ಅಥವಾ ಒಳ್ಳೆಯದು ಅಥವಾ ಕೆಟ್ಟದ್ದು ಏನಾದರೂ ಒಂದು ಇಂಪ್ಯಾಕ್ಟ್ ಆಗ್ತಾ ಉಂಟು ಅಂತಾದಾಗ ಖಂಡಿತವಾಗಿಯೂ ಕೂಡ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಆ ಒಂದು ವಾಸ್ತುವಿಗೆ ಸಂಬಂಧಪಟ್ಟಂತೆ ಅದೇನೋ ಚೇಂಜಸನ್ನು ಮಾಡಿಕೊಂಡಿದ್ದೀರಿ ಅಂತಲೇ ಒಂದು ಇಂಡಿಕೇಶನ್ ಇದೆ ಏನೋ ಸಾಮಾನುಗಳನ್ನು ತಂದಿಟ್ಕೊಂಡು ಪೇಂಟ್ ಚೇಂಜ್ ಮಾಡಿದ್ರಿ ಗೋಡೆ ಒಡೆದು ಹಾಕಿದ್ರಿ ಅಥವಾ ಟಾಯ್ಲೆಟನ್ನು ಏನಾದರೂ ನೀವು ಚೇಂಜ್ ಮಾಡಿದ್ರಿ ಅಥವಾ ಏನಾದರೂ ಒಂದು ಮಾಡಿರ್ತೀರಿ ಆ ನಂತರ ಅದರ ಇಂಪ್ಯಾಕ್ಟ್ ಬ್ಯಾಡ್ ಅಥವಾ ಒಳ್ಳೆಯದು ಎರಡರಲ್ಲಿ ಒಂದೊಂದು ಹಂಡ್ರೆಡ್ ಪರ್ಸೆಂಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಏನಾಗುತ್ತೆ ಗೊತ್ತಾ ನೋಡಿ ಒಂದು ಮನೆಯಲ್ಲಿ ಒಂದು ಸಂಸಾರ ಇರುತ್ತೆ ಒಬ್ಬ ಯಾರೋ ಮನೆಯೊಳಗೆ ಬರ್ತಾನೆ ಏಕಾಏಕಿಯಾಗಿ ಹದಿನೈದು ನಿಮಿಷದಲ್ಲಿ ಆ ವಂಶವನ್ನು ನಿರ್ವಂಶ ಮಾಡಿ ಹೋಗ್ತಾನೆ ಹಾಗಾದರೆ ಅಂತಹ ಬ್ಯಾಡ್ ಎನರ್ಜಿ ಹೇಗೆ ಬಂತು ಮನೆಯೊಳಗೆ ಹಾಗಾದರೆ ಅದನ್ನು ಅಟ್ರ್ಯಾಕ್ಟ್ ಮಾಡಿದ ಯಾರೀಗ ಅಲ್ವಾ ತೊ ಇದು ಪ್ರಶ್ನೆ ಇದು ಕ್ವಶನ್ ಆಗಿ ಉಳಿಯುತ್ತೆ ಯಾಕೆ ಒಂದು ಹದಿನೈದು ನಿಮಿಷದಲ್ಲಿನೇ ವಂಶ ನಿರ್ವಂಶವಾಗುತ್ತೆ ಅಲ್ವಾ ಹದಿನೈದು ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಎಲ್ರಿಗೂ ಚಾಕುವನ್ನು ತೋರಿಸಿ ಏನೋ ಗಲಾಟೆ ಮಾಡಿ ಎಲ್ಲರನ್ನ ಮರ್ಡ್ರ್ ಮಾಡಿ ಹೋಗ್ತಾನೆ ಅಂದಾಗ ಅಂತಹ ನೆಗೆಟಿವಿಟಿ ಎಲ್ಲಿಂದ ಬಂತು ಈಗ ಇದು ಕ್ವಶನ್ ಅಲ್ವಾ ಇದು ನಿಮಗೆ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರ್ತದೆ ಯಾಕೆ ಈ ರೀತಿ ಆಯಿತು ಯಾರಿಗೂ ಆಶ್ಚರ್ಯ ಆಗುತ್ತೆ ಅಲ್ವಾ ಕೇವಲ ಹದಿನೈದು ನಿಮಿಷದಲ್ಲಿ ವಂಶನೇ ನಿರ್ವಂಶ ಹಾಗಾದರೆ ಏನಿದ್ದರೂ ಪರಿಸ್ಥಿತಿ ಹಾಗಾದರೆ ಅದು ನಿಮ್ಮ ಮನೆಯ ಎನರ್ಜಿನೇ ಹೊರತು ಬೇರೆ ಏನು ಕೂಡ ಇಲ್ಲ ನಿಮ್ಮ ಮನೆಯಲ್ಲಿ ಅಷ್ಟು ನೆಗೆಟಿವಿಟಿಯನ್ನು ನೀವು ಆಲ್ಮೋಸ್ಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಅದಕ್ಕೋಸ್ಕರ ಅದು ಅಂಥದ್ದೇ ಎನರ್ಜಿಯನ್ನು ಬರಮಾಡಿಕೊಳ್ಳುತ್ತೆ ಅದಕ್ಕೋಸ್ಕರ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿ ಈಗ ಅಂತಹ ಒಂದು ಮರ್ಡರ್ನ ಎನರ್ಜಿ ಅದು ಖುಜ ಮತ್ತು ರಾಹುವಿನ ಕಾಂಬಿನೇಷನ್ ಓಕೆನಾ ಖುಜ ರಾಹುವಿನ ಕಾಂಬಿನೇಷನ್ ಬಂದಾಗ ಈ ಮರ್ಡರ್ ಆಗುವಂಥದ್ದು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಆನಂತರ ನಿಮ್ಮ ಮನೆಯಲ್ಲಿ ಆ್ಯಕ್ಸಿಡೆಂಟ್ ಆಗುವಂಥದ್ದು ಅಲ್ವಾ ಕೈಗೆ ತಾಗುವಂಥದ್ದು ಕಾಲಿಗೆ ತಾಗುವಂಥದ್ದು ನಿಮ್ಮ ಬಾಡಿ ಪಾರ್ಟ್ ಫ್ರ್ಯಾಕ್ಚರ್ ಆಗುವಂಥದ್ದು ಇದೆಲ್ಲವೂ ಕೂಡ ಒಂದು ಇಂಪ್ಯಾಕ್ಟ್ ಏನುಂಟು ಕುಜಾ ಮತ್ತು ರಾಹುವಿನ ಒಂದು ಕಾಂಬಿನೇಷನ್ನಿಂದ ಬರುತ್ತೆ ಹಾಗಾದರೆ ನೀವು ಮನೆಯಲ್ಲಿ ಅಷ್ಟು ಬ್ಯಾಡ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಂತ ಹಾಗಾದರೆ ನಿಮಗೆ ಬರ್ತಕ್ಕಂಥ ಎನರ್ಜಿ ಅನ್ನೋದು ನಿಮ್ಮ ಮನೆಯ ನಿಮ್ಮ ಮನೆ ಮೊದಲು ನಿಮ್ಮ ಮನೆ ಗೇಟ್ ಒಳಗೆ ಬಂದು ಗೇಟಿಂದ ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡುತ್ತೆ ಅಂದಾಗ ನಿಮ್ಮ ಮನೆಯ ಮೇಯ್ನ್ ಗೇಟ್ ಏನಿದೆ ಅಥವಾ ನಿಮ್ಮ ಮನೆ ಮುಖ್ಯ ದ್ವಾರ ಅಂದರೆ ನಿಮ್ಮ ಕಾಂಪೌಂಡ್ಗೆ ಹಾಕಿದ ಗೇಟ್ ಏನಿದೆ ಮೇ ಬಿ ಅಲ್ಲಿ ಸಮಸ್ಯೆ ಇರುತ್ತೆ ಅಂತಲೇ ಒಂದು ಇಂಟಿಕೇಶನ್ ಇದೆ ಕೆಲವರಿಗೆಲ್ಲ ಏನಾಗುತ್ತೆ ಅಂದರೆ ಈಗ ಅಣಿಸ್ಕೊಳ್ಳಿ ಮನೆಯಲ್ಲಿ ವಿಪರೀತ ಜಗಳ ಗೊತ್ತಾಗೋದಿಲ್ಲ ಮನೆಯಲ್ಲಿ ಯಾಕೆ ಜಗಳ ಅಂತ ಪರಿಹಾರ ಮಾಡಿದರೂ ಕೂಡ ಅದು ವರ್ಕ್ ಆಗ್ತಾ ಇಲ್ಲ ಪರಿಹಾರ ಮಾಡಿದ್ರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಆಗ್ತಾ ಉಂಟು ಅಂತಾದಾಗ ಎಲ್ಲೊಂದು ಕಡೆ ನಾನು ಹೇಳ್ತೀನಿ ನಿಮ್ಮ ಮನೆ ಗೇಟಿನ ಪಕ್ಕದಲ್ಲಿ ಅಲ್ವಾ ನಿಮ್ಮ ಮನೆ ಮೇನ್ ಗೇಟ್ ಏನಿರುತ್ತೆ ಅಂದರೆ ಕಾಂಪೌಂಡ್ಗೆ ಹಾಕಿದ ಮೇನ್ ಗೇಟ್ ಏನಿರುತ್ತೆ ಹಾಗಾದರೆ ಅಲ್ಲಿನೇ ಕಡೆ ಎಲೆಕ್ಟ್ರಿಕ್ ವೈರ್ ಹೋಗ್ತಾ ಇರ್ತದೆ ಅಥವಾ ಅಲ್ಲಿ ಏನಾದ್ರೂ ಸಂಬಂಧಪಟ್ಟಂತಹ ಸಾಧನಗಳು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತವೆ ಅವಾಗ ಏನಾಯ್ತು ಕುಜ ಕುಜಾನ ನೆಗೆಟಿವಿಟಿ ಅನ್ನಿಟ್ಟು ಮನೆಯೊಳಗೆ ಯಾವಾಗಲೂ ಪ್ರವೇಶ ಮಾಡ್ತಾನೆ ಇರ್ತದೆ ನಿರಂತರ ರೀತಿಯಲ್ಲಿ ಏನಾಯಿತು ಎಂದಲ್ಲ ಒಂದು ದಿನ ಅದು ನಿಮಗೆ ಬ್ಯಾಡ್ ಇಂಪ್ಯಾಕ್ಟನ್ನು ಕೊಟ್ಟೆ ಕೊಡುತ್ತೆ ಅಂತಹ ಮನೆಯಲ್ಲಿ ಮದುವೆ ಜೀವನ ಇರುವುದಿಲ್ಲ ಅಂತಹ ಮನೆಯಲ್ಲಿ ನಿಮಗೆ ಪ್ರಾಪರ್ಟಿ ವಿಚಾರ ತೊಂದರೆಗಳು ಮುಂದೆ ಹೋಗಲಿಕ್ಕೆ ಇಲ್ಲ ಮಕ್ಕಳಿಗೆ ಸಮಸ್ಯೆಗಳು ಯಾವಾಗಲೂ ಜಗಳ ಮಾನಸಿಕ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಹಿಂಸೆಯನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಷನ್ ಇರ್ತದೆ ಇಂದು ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಭೂಮಿಯ ಅಡಿಯಿಂದ ಬರತಕ್ಕಂತಹ ಎನರ್ಜಿ ಕೂಡ ಅಲ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತದೆ ಸೊ ಇದನ್ನೆಲ್ಲ ಟೆಸ್ಟ್ ಮಾಡಬೇಕಾಗುತ್ತೆ ಗೊತ್ತಾಗಬೇಕು ನಮಗೆ ಎಲ್ಲಿಂದ ಬ್ಯಾಡ್ ಇಂಪ್ಯಾಕ್ಟ್ ಬರ್ತಾ ಉಂಟು ಅಲ್ವಾ ಹಾಗಾದರೆ ನಿಮ್ಗೆ ಈಗ ಮೇಯ್ನ್ ಗೇಟ್ ಏನಿದೆ ಹಾಗಾದರೆ ಆ ಮೇಯ್ನ್ ಗೇಟಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ಇಂತಹ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬರ ಅಲ್ವಾ ಯಾಕಂದರೆ ಆ ಎನರ್ಜಿ ನಿಮ್ಮ ಮನೆಯೊಳಗೆ ಬರ್ತಾ ಉಂಟು ಅದಕ್ಕೆ ನಿಮ್ಮ ಮೇಯ್ನ್ ಗೇಟ್ ಇಟ್ಟಂಥ ಜಾಗ ಸರಿ ಇಲ್ಲ ಅಥವಾ ಜಾಗ ಸರಿದ್ರು ಕೂಡ ನಿಮಗೆ ಬೇರೆ ಏನು ಮಾಡಲಿಕ್ಕೆ ಇಲ್ಲ ಅಲ್ವಾ ಯಾಕಂದರೆ ಅಲ್ಲಿ ಏನುಂಟು ಟ್ರಾನ್ಸ್ಫಾರ್ಮರ್ ಬಂದಿದೆ ಅಥವಾ ಅಲ್ಲಿ ತುಂಬಾ ವೈರಿಂಗ್ ಎಲ್ಲ ಹೋಗ್ತಾ ಉಂಟು ಅಲ್ವಾ ಸೊ ಅದರ ಇಂಪ್ಯಾಕ್ಟ್ ಬ್ಯಾಡ್ ಇಂಪ್ಯಾಕ್ಟ್ ನಿಮ್ಮ ಮನೆಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರೋದು ಓಕೆನಾ ನಂಗೆ ಗೊತ್ತಾಯಿತು ಇನ್ನೊಂದು ವಿಚಾರ ಏನಂದರೆ ಕೆಲವೊಮ್ಮೆ ನಿಮ್ಮ ಮೇಯ್ನ್ ಗೇಟ್ ಇರುತ್ತೆ ಅಂದರೆ ನಿಮ್ಮ ಕಂಪೌಂಡ್ನ ಮೇಯ್ನ್ ಗೇಟ್ ಏನಿರುತ್ತೆ ಅಲ್ಲಿ ಅಲ್ಲಿ ಡ್ರೈನೇಜ್ ಹರಿತಾ ಹೋಗ್ತಾ ಇರೋದು ಓಕೆ ಡ್ರೈನೇಜ್ ಓಕೆನಾ ಹರಿತು ಹೋಗುತ್ತೆ ಇದರ ಮುಖಾಂತರ ಏನಿದೆ ಮನೆಯೊಳಗೆ ರಾಹುವಿನ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ವೇಳೆ ಡ್ರೈನೇಜ್ ಓಪನ್ ಉಂಟು ಅಂತಾದಾಗ ಟೋಟಲಿ ರಾಹುನಿನ ಇಂಪ್ಯಾಕ್ಟ್ ಏನು ಉಂಟು ಮನೆಯೊಳಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಷ್ಟು ನೆಗೆಟಿವ್ ಎನರ್ಜಿಯನ್ನು ನೀವು ಮನೆಯೊಳಗೆ ಬರ ಮಾಡಿಕೊಳ್ತಾ ಇದ್ದೀರಾ ಇದರ ಮುಖಾಂತರ ಏನಾಗುತ್ತೆ ಮನೆಯಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅದರಲ್ಲೂ ಕೂಡ ಕೋರ್ಟ್ ಕಚೇರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಲದ ಮೇಲೆ ಸಾಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಮದುವೆ ಆಗಿದೆ ಮದುವೆ ಡಿವೋರ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರ್ತದೆ ಯಾವಾಗ ನಿಮ್ಮ ಕಂಪೌಂಡ್ ವಾಲ್ ಕಂಪೌಂಡ್ನ ಗೇಟ್ ಏನಿದೆ ಅದರ ಅದರ ಹೊರಗಡೆ ಅಥವಾ ಒಳಗಡೆ ಎಲ್ಲ ಡ್ರೈನೇಜ್ ಹರಿತಾ ಉಂಟು ಉಂಟು ಅದನ್ನು ಓಪನ್ ಆಗಿ ಇಟ್ಟಿದ್ದೀರಿ ಅಂದಾಗ ಇದು ದೊಡ್ಡ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಅಥವಾ ನಿಮ್ಮ ಗೇಟ್ ಓಪನ್ ಇದೆ ನಿಮ್ಮ ಕಾಂಪೌಂಡ್ ಗೇಟ್ ಓಪನ್ ಇದೆ ಅಲ್ಲಿ ಪಕ್ಕದಲ್ಲಿನೇ ಡ್ರೈನೇಜ್ ಇದೆ ಅಥವಾ ಇನ್ನೇನು ಇದೆ ಅಂದಾಗ ಕೂಡ ಈ ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟನ್ನು ಮನೆಯೊಳಗೆ ನೀವು ಸೇರಿಸ್ಕೊಳ್ತಾ ಇದ್ದೀರಾ ಅದಕ್ಕೋಸ್ಕರ ಮನೆಯಲ್ಲಿ ರಾಹುವಿನ ಇಂಪ್ಯಾಕ್ಟ್ ಬಂದಾಗ ಏನಾಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡಿಸ್ಪ್ಯೂಟ್ಸ್ ಆನಂತರ ನಿಮಗೆ ಡಿವೋರ್ಸ್ ಆಗುವಂಥದ್ದು ಎಲ್ಲವೂ ಕೂಡ ಮೋಸ ಆಗುವಂಥದ್ದು ಹಣಕಾಸು ಜಮ ಆಗುವಂಥದ್ದು ಹಣಕಾಸು ಗೊತ್ತೇ ಇಲ್ಲದೆ ಯಾರಿಗೋ ಕೊಟ್ಟು ಮೋಸ ಹೋಗುವಂಥ ಎಲ್ಲವೂ ಕೂಡ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೋಡಿ ಒಂದು ವಾಸ್ತು ಮನೆ ಮನೆಯನ್ನು ಮಾಡುವಾಗ ಅಥವಾ ವಾಸ್ತು ಅದು ಎಷ್ಟೆಲ್ಲ ಜಾಗೃತರಾಗಿರಬೇಕಾಗುತ್ತೆ ಇಲ್ಲಾಂದರೆ ಯಾವ ಎನರ್ಜಿಯನ್ನು ಮನೆಯೊಳಗೆ ನೀವು ಪ್ರವೇಶ ಮಾಡುವಂತೆ ಬಿಟ್ಟುಬಿಟ್ಟಿದ್ದೀರಾ ಸೊ ಅಂತಹ ಎನರ್ಜಿ ಪ್ರವೇಶ ಮಾಡಿ ಈಗ ಪಾಸಿಟಿವ್ ಆದರೆ ಪರವಾಗಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡ್ತಾ ಉಂಟು ಅಂತಾದಾಗ ಏನಾಗುತ್ತೆ ಅದು ನಿಮಗೆ ಅದರ ಒಂದು ಇಂಪ್ಯಾಕ್ಟನ್ನು ಹಂಡ್ರೆಡ್ ಪರ್ಸೆಂಟ್ ತೋರಿಸಿಯೇ ತೋರಿಸುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನೆಂದರೆ ಏನಾಗುತ್ತೆ ಮೇನ್ ಗೇಟ್ ಏನಿದೆ ಅದು ದೊಡ್ಡದಾಗಿ ಇಟ್ಕೊಂಡಿರ್ತಾರೆ ಮೇನ್ ಗೇಟ್ ಓಕೆನಾ ಪರವಾಗಿಲ್ಲ ಒಳ್ಳೆ ಲಕ್ಷಣ ಎಷ್ಟು ದೊಡ್ಡ ಗೇಟನ್ನು ಇಟ್ಕೊಂಡಿರ್ತೀರ ಅಂದರೆ ಕಂಪೌಂಡ್ ವಾಲ್ ಅಲ್ವಾ ಕಂಪೌಂಡ್ ವಾಲ್ ಎಷ್ಟು ದೊಡ್ಡದಾಗಿ ಮೇನ್ ಗೇಟನ್ನು ಇಟ್ಕೊಂಡಿರ್ತಾರೆ ಅಷ್ಟು ದೊಡ್ಡ ಥಾಟ್ ಪ್ಯಾಟರ್ನ್ ಆಗಿರ್ತದೆ ಅಷ್ಟು ದೊಡ್ಡ ಮಟ್ಟಿಗೆ ನೀವು ಯೋಚನೆಯನ್ನು ಮಾಡಬಲ್ಲ ಯಾಕಂದರೆ ಗೇಟ್ ಅಂತ ಏನಿರ್ತದೆ ಅದು ರಿಲೇಟೆಡ್ ಟು ರಾಹು ರಾಹು ಬಂದು ಥಾಟ್ ಪ್ಯಾಟರ್ನ್ ಹಾಗಾದರೆ ನಿಮ್ಮ ಆಲೋಚನೆಗಳು ಏನುಂಟು ಆಲೋಚನಾ ಶಕ್ತಿ ಏನುಂಟು ಥಾಟ್ ಪ್ಯಾಟರ್ನ್ ಏನುಂಟು ದೊಡ್ಡ ಮಟ್ಟಿಗೆ ಯೋಚನೆ ಮಾಡುವಂತಹ ಎಲ್ಲ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ದೇನೆ ಯಾರೆಲ್ಲ ಸಣ್ಣ ಗೇಟ್ ಮಾಡ್ಕೊಂಡಿರ್ತಾರೆ ತೊ ಅವರೆಲ್ಲ ಒಂಥರ ಕಂಜ್ಯೂಸ್ ಕೂಡ ಆಗಿರ್ತಾರೆ ಹೊರಗಡೆ ಹೋಗಲ್ಲ ಯಾರಿಗೂ ಮುಖ ತೋರಿಸಲ್ಲ ಒಳಗಿಂದನೇ ಇರ್ತಾರೆ ಅವ್ರಿಗೆ ಯಾವುದು ಕೂಡ ಒಂದು ಬೇಕಂತ ಅನಿಸೋದಿಲ್ಲ ಬಟ್ ಆಧ್ಯಾತ್ಮಲ್ಲಿ ಹೋಗಿರ್ತಾರೆ ಅವ್ರದ್ದೇ ಒಂದು ಸಂಸ್ಕಾರ ಇರ್ತದೆ ಅದನ್ನೇ ಫಾಲೋ ಮಾಡ್ತಾರೆ ಬೇರೆಯವ್ರ ಮಾತನ್ನು ಕೇಳೋಕ್ಕೆ ಇಷ್ಟಪಡಲ್ಲ ಇಂತಹ ಒಂದು ಇಂಪ್ಯಾಕ್ಟ್ ಕೂಡ ಇರ್ತದೆ ಯಾವಾಗ ನಿಮ್ಮ ಕಂಪೌಂಡ್ ವಾಲ್ ಸಣ್ಣದಾಗಿರುತ್ತೆ ಓಕೆನಾ ಹಾಗಾದರೆ ಕಂಪೌಂಡ್ ವಾಲನ್ನು ದೊಡ್ಡದಾಗಿ ಮಾಡ್ಕೊಳ್ಬೇಕು ಅದು ಯೋಗ್ಯ ಸ್ಥಳವನ್ನು ಹುಡುಕಿನೇ ಮಾಡ್ಕೊಳ್ಬೇಕು ಹೆಚ್ಚಿನವರು ನಾರ್ತ್ ಈಸ್ಟಲ್ಲಿ ಮಾಡ್ಕೊಳ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ಒಳ್ಳೆ ವಾಸ್ತವ್ಯನ ಕರ್ಕೊಂಡು ಬಂದು ಅದು ಪ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಉಂಟ ಸೊ ಇದನ್ನು ನೀವು ಖಂಡಿತ ಅವ್ರಿಗೆ ಹೇಳಿಕೊಡ್ಬೋದು ಒಳ್ಳೆ ರೀತಿ ರಿಸಲ್ಟ್ ಅಂತ ಬಂದೇ ಬರೋದು ಓಕೆ ಗೊತ್ತಾಯಿತು ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಕಂಪೌಂಡ್ ವಾಲ್ ಎಷ್ಟು ದೊಡ್ಡದಿದೆ ಅಲ್ವಾ ದೊಡ್ಡದಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಅರ್ಧದಷ್ಟಾದರೂ ನಿಮ್ಮ ಹಿಂಬದಿಯ ವಾಲ್ ಏನುಂಟು ಅಂದರೆ ಕಂಪೌಂಡ್ ವಾಲ್ನ ಹಿಂಬದಿಯ ವಾಲ್ ಏನುಂಟು ಅಲ್ಲಿ ಏನು ಗೇಟ್ ಮಾಡ್ಕೊಂಡಿದೆ ಅದು ತಕ್ಕ ಮಟ್ಟಿಗೆ ಚೆನ್ನಾಗಿ ಇರಬೇಕು ಒಂದು ವೇಳೆ ಏನಾಗುತ್ತೆ ನಿಮ್ಮ ಕಂಪೌಂಡ್ ವಾಲ್ ದೊಡ್ಡದಾಗಿದೆ ಅಥವಾ ನಿಮ್ಮ ಬ್ಯಾಕ್ ಬ್ಯಾಕ್ ಸೈಡಲ್ಲಿ ಯಾವುದೇ ಅದಕ್ಕೆ ಈಗ ಒಂದು ಬಾಗಿಲನ್ನೇ ಇಟ್ಟಿಲ್ಲ ಅಂದಾಗ ಆಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ಸಣ್ಣ ಬಾಗಿಲನ್ನು ಇಡಬೇಕಾಗುತ್ತೆ ಸಾಧಾರಣ ಮಟ್ಟಿಗಾದರೂ ಕೂಡ ಇಲ್ಲಾಂದರೆ ನಿಮಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಬರುತ್ತೆ ಮಲಬದ್ಧತೆಯ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ ಅಂದರೆ ಮತ್ತೊಂದು ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ಇದು ನಾನು ಕಂಪೌಂಡ್ ವಾಲ್ ಬಗ್ಗೆ ಮಾತಾಡಿ ಆನಂತರ ಮನೆಗೆ ಕಂಪೌಂಡ್ ವಾಲ್ ಏನಿದೆ ಅದು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಕಂಪೌಂಡ್ ವಾಲ್ ಇಲ್ಲ ಅಂದ್ರೂ ಕೂಡ ನೆಗೆಟಿವ್ ಎನರ್ಜಿ ಎದ್ವ ಎದ್ವಾ ತದ್ವ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅದಕ್ಕೆ ನಿಮ್ಮ ಮನೆಯನ್ನು ನಾಲ್ಕು ಕಡೆಯಿಂದ ಪ್ರೊಟೆಕ್ಷನ್ ಮಾಡಬೇಕಾಗಿರೋದು ಅತಿ ಅಗತ್ಯ ಅಂತ ಅದನ್ನು ಮಾಡಬೇಕು ಒಳ್ಳೆಯ ಒಂದು ನೀವು ಜಾಗ ನೋಡಿ ಅಲ್ಲಿ ಕಂಪೌಂಡು ಕಂಪೌಂಡ್ಗೆ ಸಂಬಂಧಪಟ್ಟಂತೆ ಬಾಗಿಲನ್ನು ಕೂಡ ಅಂದರೆ ಮೈನ್ ಟು ಮೈನ್ ಗೇಟನ್ನು ಕೂಡ ಅಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅದರ ಮುಖಾಂತರ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯೊಳಗೆ ನಿಮ್ಮ ಒಳಗೆ ಬರುವಂತೆ ನೀವು ಅದನ್ನು ಮಾಡಿಕೊಳ್ಬೇಕು ನನಗೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಣ ನಿಮ್ಮ ಮನೆ ಈಗ ಅಲ್ವಾ ಮನೆ ಮನೆ ಮೇಯ್ನ್ ಡೋರ್ ಇರುತ್ತೆ ಎಲ್ಲಾದರೂ ಕೂಡ ಅದು ವೆಸ್ಟಲ್ಲಿರ್ಬೋದು ನಿಮಗೆ ಈಸ್ಟಲ್ಲಿರ್ಬೋದು ನಾರ್ತಲ್ಲಿರ್ಬೋದು ಸೌತಲ್ಲಿರ್ಬೋದು ಹೇಗೆ ಬೇಕೋ ಹಾಗೆ ಅಲ್ವಾ ನಿಮಗೆ ಹೇಗೆ ಅದರ ಒಂದು ಪ್ರೊವಿಸನ್ ಆ ರೀತಿ ನಮ್ಮಲ್ಲಿ ಹೆಚ್ಚಾಗಿ ನಾವೇನು ಮಾಡ್ತೇವೆ ಈ ನಾರ್ತ್ ಈಸ್ಟಲ್ಲಿ ಹೆಚ್ಚಾಗಿ ನಾವು ಮೇಯ್ನ್ ಡೋರನ್ನು ಮಾಡ್ಕೊಂಡಿರ್ತೇವೆ ತಪ್ಪಂತೂ ಖಂಡಿತ ಅಲ್ಲ ಈಸ್ಟಲ್ಲಿ ಮಾಡ್ಕೊಂಡಿರ್ತೇವೆ ತಪ್ಪಂತೂ ಖಂಡಿತ ಅಲ್ಲ ನಾರ್ತಲ್ಲಿ ಮಾಡ್ಕೊಂಡಿರೋ ತಪ್ಪಂತೂ ಖಂಡಿತ ಅಲ್ಲ ಇನ್ನು ಕೆಲವೊಮ್ಮೆ ಫ್ಲಾಟ್ ಇರ್ತದೆ ಫ್ಲಾಟಲ್ಲಿ ನಮಗೆ ಏನೂ ಮಾಡೋಕ್ಕಾಗಲ್ಲ ಆ ಮೂಮೆಂಟಲ್ಲಿ ನಾವು ಅದು ವೆಸ್ಟ್ ಆದರೂ ಸರಿಯೇ ಕೆಲವೊಮ್ಮೆ ಸೌತ್ ಆದರೂ ಸರಿಯೇ ಈಸ್ಟ್ ಆದರೂ ಸರಿಯೇ ನಾರ್ತ್ ಆದರೂ ಸರಿನೇ ಅಂದರೆ ಉತ್ತರಾದರೂ ಸರಿಯೇ ಪೂರ್ವ ಆದರೂ ಸರಿನೇ ದಕ್ಷಿಣ ಆದರೂ ಸರಿನೇ ಪಶ್ಚಿಮ ಆದರೂ ಸರಿನೇ ನಾವೇನ್ ಮಾಡ್ತೇವೆ ಆ ಒಂದು ಮನೆ ಮನೆಯ ಗೇಟ್ ಏನು ಅದನ್ನ ನಾವು ಚಾಯ್ಸ್ ಮಾಡ್ತೇವೆ ಅದು ಫ್ಲ್ಯಾಟಲ್ಲಿರುವಾಗ ಕೆಲವೊಂದು ಚಾಯ್ಸ್ ಸಿಗುವುದಿಲ್ಲ ನಮಗೆ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಸೊ ಅದನ್ನು ಕೂಡ ವಾಸ್ತುವ ಜನರಿಗೆ ಮಾಡಿ ಅಂತ ಯಾಕಂದರೆ ಫ್ಲ್ಯಾಟಲ್ಲಿ ನಿಮಗೆ ಮಧ್ಯದಲ್ಲಿ ಡೋರ್ ಸಿಗೋದು ಸ್ವಲ್ಪ ಕಷ್ಟ ಮೂಲೆಯಲ್ಲಿ ಸಿಗುತ್ತೆ ಅಂದರೆ ನಿಮಗೆ ನಾರ್ತ್ ವೆಸ್ಟಲ್ಲಿ ಸಿಗುತ್ತೆ ಸೌತ್ ಈಸ್ಟಲ್ಲಿ ಸಿಗುತ್ತೆ ನಾರ್ತ್ ಈಸ್ಟಲ್ಲಿ ಸಿಗುತ್ತೆ ಸೌತ್ ವೆಸ್ಟಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಈಶಾನ್ಯದಲ್ಲಿ ಸಿಗುತ್ತೆ ಆಗ್ನೇಯದಲ್ಲಿ ಸಿಗುತ್ತೆ ಆನಂದರೆ ನೈಋತ್ಯದಲ್ಲಿ ಸಿಗುತ್ತೆ ಆನಂದರೆ ವಾಯುವ್ಯದಲ್ಲಿ ಸಿಗುತ್ತೆ ವಾಯುವ್ಯದಲ್ಲಿ ಪರವಾಗಿಲ್ಲ ಸೌತ್ ಈಸ್ಟ್ ಅದನ್ನು ಮ್ಯಾನೇಜ್ ಮಾಡ್ಬೋದು ಆನಂತರ ನಿಮ್ಮ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯದ ಭಾಗವನ್ನು ಮ್ಯಾನೇಜ್ ಮಾಡಬೇಕು ತೊಂದರೆ ಇಲ್ಲ ನೈಋತ್ಯದ ಭಾಗ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ನೈಋತ್ಯ ಭಾಗದ ಡೋರ್ ಅನ್ನು ನೀವು ಚಾಯ್ಸ್ ಮಾಡುವಾಗ ಜಾಗೃತರಾಗಿರಿ ಸ್ವಲ್ಪ ನೈಋತ್ಯದ ಭಾಗದ ಎನರ್ಜಿ ಜಾಸ್ತಿನಾ ಅಥವಾ ನಿಮ್ಮ ಪೂರ್ವದ ಭಾಗ ಮತ್ತೆ ನಿಮ್ಮ ಉತ್ತರದ ಭಾಗದ ಎನರ್ಜಿ ಜಾಸ್ತಿನಾ ಅಥವಾ ಯಾವ ಎನರ್ಜಿಯಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಉಂಟು ಸೊ ಇದು ನಮಗೆ ಗೊತ್ತಿರ್ಬೇಕು ಇದು ಗೊತ್ತಿದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಆನಂತರ ನೋಡ್ಕೊಳ್ಳಿ ಏನು ಗೊತ್ತಾ ಈಗ ಮನೆ ಒಳಗೆ ಪ್ರವೇಶ ಮಾಡ್ತೇವೆ ನಾವು ರೈಟ್ ಮನೆ ಒಳಗೆ ಪ್ರವೇಶ ಮಾಡಿದ ಹಾಗೇನೆ ಅಲ್ಲಿ ಏನು ಕಾಣ ಸಿಗುತ್ತೆ ನೋಡ್ಕೊಳ್ಬೇಕು ಓಕೆನಾ ಈಗ ಕೆಲವು ಮನೆ ಒಳಿಗೆ ಪ್ರವೇಶ ಮಾಡಿದ ತಕ್ಷಣನೇ ಕೆಲವರೆಲ್ಲ ಸ್ವಿಚ್ ಬೋರ್ಡ್ ಇರುತ್ತೆ ಪಕ್ಕದಲ್ಲಿ ಸ್ವಿಚ್ ಬೋರ್ಡ್ ಇರುತ್ತೆ ಈಗ ಬಲ ಈಗ ಮನೆ ಒಳಗೆ ಪ್ರವೇಶ ಮಾಡಿದ್ದೆ ಬಲದ ಬದಿಯಲ್ಲಿ ಸ್ವಿಚ್ ಬೋರ್ಡ್ ಉಂಟು ಅಂತ ಇಟ್ಕೊಳ್ಳೋಣ ತೋ ಸ್ವಿಚ್ ಬೋರ್ಡ್ ಇದೆ ಅಥವಾ ನಿಮ್ಮ ವ್ಯಾಯಾಮ ಮಾಡುವಂತಹ ಕೆಲವು ಪರಿಕರಗಳನ್ನು ಅಲ್ಲಿಟ್ಟುಬಿಟ್ಟಿದ್ದೀರಾ ಅಥವಾ ಅಲ್ಲಿ ಬ್ಯಾಟ್ರೀಸನ್ನು ನೀವು ಆ ಬಲಗಡೆಯಲ್ಲಿ ಬ್ಯಾಟ್ರೀಸನ್ನು ನೀವು ಪ್ಲೇಸ್ ಮಾಡಿದ್ದೀರಾ ಅಂದರೆ ಈ ಇನ್ವರ್ಟರ್ನ ಪ್ಲೇಸ್ ಮಾಡಿದ್ದೀರಾ ಅಲ್ವಾ ಅದನ್ನು ಮುಚ್ಚಲಿಲ್ಲ ಹಾಗೇನೇ ಇಟ್ಟುಬಿಟ್ಟಿದ್ದೀರ ಇನ್ವರ್ಟರ್ನ ಪ್ಲೇಸ್ ಮಾಡಿ ಆನಂತರ ಕೆಲವು ವೈರ್ಗಳನ್ನು ಹಾಕಿಟ್ಟಿದ್ದೀರಾ ಏನೇ ಇದ್ದರೂ ಕೂಡ ಇಂಥದ್ದೆಲ್ಲ ಇದ್ದಾಗ ಇದು ರಿಲೇಟೆಡ್ ಟು ಕುಜ ಕುಜನಿಗೆ ಸಂಬಂಧಪಟ್ಟಂಥ ಎನರ್ಜಿಯನ್ನು ರಾಹು ಮತ್ತು ಕುಜನ ಒಂದು ಕಾಂಬಿನೇಷನ್ ಆಯ್ತು ಅಲ್ಲಿ ಹಾಗಾದರೆ ಆ ಎನರ್ಜಿಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಹಾಗಾದರೆ ಆ ಮನೆಯಲ್ಲಿ ಏನಾಗುತ್ತೆ ಆ ಮನೆ ಯಜಮಾನನಿಗೆ ಯಾವತ್ತಿದ್ರೂ ಸಾಲದ ವಿಚಾರದಲ್ಲಿ ಪ್ರಾಬ್ಲಮ್ ಇರುತ್ತೆ ಸಾಲದ ವಿಚಾರ ಏನು ತೊಂದರೆ ಬರ ಅದರಿಂದ ಮುಕ್ತರಾಗಲಿಕ್ಕೆ ಬಿಡುವುದಿಲ್ಲ ಅದು ಸಾಲದ ಮೇಲೆ ಸಾಲ ಅಥವಾ ಬಡ್ಡಿ ಮೇಲೆ ಬಡ್ಡಿ ಅಥವಾ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಆಗುವಂಥ ಎಲ್ಲ ಸಾಧ್ಯತೆಗಳು ಆ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಕ್ರಿಯೇಟ್ ಆಗಿರುತ್ತೆ ಅರ್ಥ ಇದೆ ನಿಮಗೆ ಮನೆಯೊಳಗೆ ಪ್ರವೇಶ ಮಾಡಬೇಕಾದ್ರೆ ಏನಾದರೂ ರೈಟ್ ಸೈಡಲ್ಲಿ ಅಲ್ವಾ ರೈಟ್ ಸೈಡಲ್ಲಿ ನಿಮಗೆ ಆ ಒಂದು ಏನು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ನ ಒಂದು ಪಾಯಿಂಟ್ ಇದೆ ಅಥವಾ ಅಲ್ಲಿ ವ್ಯಾಯಾಮ ಮಾಡುವಂಥ ಸಾಮಾನುಗಳು ಬ್ಯಾಟ್ರೀಸ್ ಏನಾದರೂ ಉಂಟು ಅಂದಾಗ ಖುಜನ ಎನರ್ಜಿ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ರೆಡ್ ಕಲರ್ ಇದೆ ಅವಾಗ ಏನಾಯಿತು ಆ ಮನೆ ಯಜಮಾನನಿಗೆ ಸಾಲದ ವಿಚಾರದಲ್ಲಿ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಬರ್ತಾ ಉಂಟು ಓಕೆ ಅದೇ ಲೆಫ್ಟ್ ಸೈಡಲ್ಲಿದ್ದಾಗ ಅಲ್ವಾ ಎಲೆಕ್ಟ್ರಿಕ್ ಪಾಯಿಂಟ್ ಲೆಫ್ಟ್ ಸೈಡಲ್ಲಿದೆ ಎಲೆಕ್ಟ್ರಿಕ್ ಪಾಯಿಂಟ್ ಲೆಫ್ಟ್ ಸೈಡಲ್ಲಿ ರೆಡ್ ಕಲರ್ ಲೆಫ್ಟ್ ಸೈಡಲ್ಲಿ ವ್ಯಾಯಾಮ ಮಾಡುವಂಥ ವಸ್ತುಗಳು ಲೆಫ್ಟ್ ಸೈಡಲ್ಲಿ ಅಥವಾ ವೈರಿಂಗ್ ಲೆಫ್ಟ್ ಸೈಡಲ್ಲಿ ಉಂಟು ಅಂತಾದಾಗ ಅಥವಾ ವೈರ್ಸ್ ಏನಾದರೂ ಉಂಟು ಅದು ಲೆಫ್ಟ್ ಸೈಡಲ್ಲಿ ಉಂಟು ಮನೆಯೊಳಗೆ ಪ್ರವೇಶ ಮಾಡಿದಾಗೆ ಕಾಣ್ತಾ ಉಂಟು ಅಂತ ಕೂಡ ಆ ಮನೆಯ ಯಜಮಾಂತಿ ಅಂದರೆ ಆ ಮನೆಯಲ್ಲಿ ಸ್ತ್ರೀಯರು ಯಾರಿರ್ತಾರೆ ಅವರು ರೋಗಗ್ರಸ್ತರಾಗಿರ್ತಾರೆ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ದೊಡ್ಡ ಮಟ್ಟಿಗೆ ರೋಗ ಕ್ರಿಯೇಟ್ ಆಗಿರ್ತದೆ ಅವ್ರು ಯಾರ ಜೊತೆ ನೋಡೋ ಕಾಂಪ್ರಮೈಸಾಗಿ ಹೋಗೋಲ್ಲ ಯಾವಾಗಲೂ ಸಿಟ್ಟನ್ನು ಮಾಡ್ಕೊಂಡಿರ್ತಾರೆ ಅಂತ ಒಂದು ಇಂಡಿಕೇಶನ್ ಬರ್ತಾ ಉಂಟು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಯಾರೆಲ್ಲ ಅಡುಗೆ ಕೋಣೆಯಲ್ಲಿ ಬಹಳ ವಿಶೇಷವಾಗಿ ಅಡುಗೆ ಕೋಣೆಯಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ ತಪ್ಪಂತೂ ಅಲ್ಲ ಸ್ಟೋರ್ ರೂಮ್ ಅಡುಗೆ ಮನೆಯಲ್ಲಿ ಬೇಕಪ್ಪ ಯಾಕಂದರೆ ಸ್ಟೋರ್ ಮಾಡಬೇಕು ತಾನೆ ಅಡುಗೆ ಮನೆ ಇರಬೇಕು ಸ್ಟೋರ್ ಮಾಡಬೇಕು ನಾವು ಏನಾದರೂ ಕೂಡ ನಾನು ಹೇಳ್ತೀನಿ ನಿಮಗೆ ಎಷ್ಟು ಸಾಮಾನು ಬೇಕು ಅಷ್ಟನ್ನು ಮಾತ್ರ ಅಡುಗೆ ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಒಳ್ಳೆಯದು ನಿಮಗೆ ಆನಂದರೆ ಕೆಲವೊಂದು ಸ್ಟೋರ್ ರೂಮ್ ಅಂತೂ ಮಾಡ್ಕೊಂಡಿರಿ ಸ್ಟೋರ್ ರೂಮ್ ಮಾಡ್ಕೊಂಡು ಏನು ಮಾಡ್ತಾರೆ ಗೊತ್ತಾ ಇದ್ದ ಕಚ್ರ ಎಲ್ಲ ಕೂಡ ಅದರಲ್ಲಿ ತುಂಬಿಸಿಡ್ತಾರೆ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ತೊಟ್ಟೆ ಇರ್ಬೋದು ಅದನ್ನು ಹಾಕಿ ಆಯಿತು ಅಲ್ಲಿ ಪ್ಲಾಸ್ಟಿಕ್ ಚೀಲ ಹಾಕಿ ಆಯಿತು ಆನಂತರ ಏನೆಲ್ಲ ರಟ್ಟು ಅದು ಎಲ್ಲ ಉಂಟು ನೀವು ಸಾಮಾನು ಅದನ್ನೆಲ್ಲ ಹಾಕಿ ಆಯಿತು ಗೋಣಿ ಚೀಲ ಹಾಕಿ ಆಯಿತು ಇನ್ನೆಲ್ಲ ಕಚರ ಉಂಟು ಅದೆಲ್ಲ ಆ ಸ್ಟೋರಲ್ಲಿ ಸ್ಟೋರ್ ಮಾಡಿರ್ತೀರಿ ಓಕೆ ಸೊ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೆ ಏನು ಮದುವೆ ಆಗಬೇಕು ಅದು ಮದುವೆ ಆಗಲಿಕ್ಕೆ ಬಿಡಲ್ಲ ಮಂಗಳ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡುತ್ತೆ ಮಗಳ ಮದುವೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮಗಳ ಮದುವೆಯನ್ನು ಮಾಡಲಿಕ್ಕೆ ಬಿಡಲ್ಲ ಅದು ಮುಂದುವರಲಿಕ್ಕೆ ಬಿಡಲ್ಲ ಕೆಲವೊಮ್ಮೆ ಮಗನ ಮದುವೆ ಕೂಡ ಮಾಡಲಿಕ್ಕೆ ಬಿಡಲ್ಲ ಹುಡುಗಿ ಸರಿಯಾದ ರೀತಿಯಲ್ಲಿ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಅಡುಗೆ ಕೋಣೆ ಎಲ್ಲಿ ಬೇಕಾದ್ರಲ್ಲಿ ಪರವಾಗಿಲ್ಲ ಬಟ್ ಸ್ಟೋರ್ ರೂಮನ್ನು ಏನು ಮಾಡಿದಿರೋ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಬೇಕೋ ಅಷ್ಟೇ ಸಾಮಾನುಗಳನ್ನು ಆ ಸ್ಟೋರ್ ರೂಮಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಆದಷ್ಟು ಆ ಕಚರಗಳನ್ನು ಏನಲ್ಲಿ ಇಟ್ಟು ಅದನ್ನೆಲ್ಲವನ್ನು ಅಲ್ಲಿಂದ ರಿಮೂವ್ ಮಾಡಿ ಅದರಲ್ಲೂ ಕೂಡ ಎಲೆಕ್ ಹಾಳದ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಲ್ಲಿ ಅದನ್ನೆಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗದೆ ಮಂಗಳ ಕಾರ್ಯಗಳು ಬಹಳ ಚೆನ್ನಾಗಿ ನಡೀತವೆ ಅದ್ರ ಜೊತೆಗೆ ಮಗಳಿಗೆ ಏನು ಪ್ರೊಪೋಸಲ್ ಬರಬೇಕು ಆ ಪ್ರೊಪೋಸಲ್ ಕೂಡ ಒಳ್ಳೆ ರೀತಿಯಲ್ಲಿ ಬರುವಂಥ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಗೋದಾಯ ಅಂತ ಇಟ್ಕೊಳ್ತೇನೆ ಇನ್ನು ಕೆಲವ್ರದೆಲ್ಲ ದುಡ್ಡು ಜಮ ಆಗಿರ್ತದೆ ಯಾರೋ ತಗೊಂಡಿ ತಗೊಂಡಿರ್ತಾರೆ ಕೊಟ್ಟೇ ಇರುವುದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಬರ್ತಾನೆ ಇಲ್ಲ ಹಣಕಾಸು ಹಾಗಾದರೆ ನಾನು ಹೇಳ್ತೀನಿ ನಿಮ್ಮ ಮನೆ ಬೆಡ್ರೂಮನ್ನು ನೋಡ್ಕೊಳ್ಳಿ ನಿಮ್ಮ ಮನೆ ಬೆಡ್ರೂಮ್ ಹೇಗಿರ್ತದೆ ಬಾಕ್ಸ್ ಟೈಪಲ್ಲಿ ಇರ್ತದೆ ಅಲ್ಲಿ ಒಂದು ಬಾಕ್ಸ್ ಇರ್ತದೆ ಬೆಡ್ರೂಮ್ನ ಕೆಳಗಡೆ ಬೆಡ್ಡಿನ ಕೆಳಗಡೆ ಅಂದರೆ ಕಾಟ್ನ ಕೆಳಗಡೆ ಬಾಕ್ಸ್ ಇರುತ್ತೆ ಡ್ರಾವರ್ ಥರ ಅದರಲ್ಲಿ ತುಂಬ ನೀವು ಸಾಮಾನುಗಳನ್ನು ಜಮಾ ಮಾಡಿ ಇಟ್ಟಿದ್ದೀರಂತೊಂಡು ಓಕೆನಾ ಅಲ್ಲಿ ತುಂಬ ಸಾಮಾನು ಜಮಾ ಮಾಡಿದ್ದೀರಾ ಏನು ಬೇಡ ಅದನ್ನು ಕೂಡ ಬೇಕಾದ ಹೇಗೂ ಇರುತ್ತೆ ಬೇಡದ್ದು ಕೂಡ ಅದರಲ್ಲೆಲ್ಲ ಜಮಾ ಇಟ್ಟಿರುತ್ತೆ ಕಬ್ಬಿಣದ ಐಟಮ್ಸ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತೆ ನಿಮ್ಮ ಬೆಡ್ಶೀಟ್ ಇರುತ್ತೆ ಬೆಡ್ ಬೆಡ್ಶೀಟ್ ಇರುತ್ತೆ ಹೊಸ್ತು ಇರುತ್ತೆ ಎಲ್ಲ ಇರುತ್ತೆ ಅದನ್ನೆಲ್ಲ ಜಮಾ ಮಾಡಿ ತೊ ಇದು ನೋಡಿ ಹಿಂದಿನ ಕಾಲದಲ್ಲಿ ಏನಿತ್ತು ಯಾವುದೇ ಕಾರಣಕ್ಕೂ ಇಂಥ ಒಂದು ಪ್ರೊವಿಸನ್ ಇರಲಿಲ್ಲ ಅದರಲ್ಲಿ ಏನು ಡ್ರಾವರ್ ಮಾಡೋದು ಅದರಲ್ಲಿ ಸಾಮಾನು ಇಡೋದು ಮುಂಚೆ ಇರಲಿಲ್ಲ ಈಗ ಎಲ್ಲ ಕಡೆ ಕೂಡ ನೀವು ಕಾಟನ್ನ ಮಾಡ್ಕೊಳ್ಳುವಾಗ ಅಲ್ವಾ ಒಂದು ಅದಕ್ಕೆ ಡ್ರಾವರ್ನ ಕಾಟನ್ ಮಾಡ್ಕೊಂಡು ಡ್ರಾವರ್ನ ಇಟ್ಟೇ ಇಟ್ಟಿರ್ತೀರಿ ಬೆಡ್ರೂಮಲ್ಲಿ ರೈಟಾ ಸೊ ಅದಕ್ಕೋಸ್ಕರ ಏನಾಗುತ್ತೆ ಈಗ ಹೆಚ್ಚಿನವರಿಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಅದು ಕೂಡ ದುಡ್ಡಿನ ವಿಚಾರ ಅದು ಕೂಡ ಯಾರಿಗೋ ಕೊಟ್ಟಿದ್ದೇನಪ್ಪ ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿದ್ದೇನೆ ಗೊತ್ತಾಗ್ತಿಲ್ಲ ಏನು ಅಂತ ಇನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ಬಿಟ್ಟಿದ್ದೇನೆ ಸೊ ಈ ಪರಿಸ್ಥಿತಿ ಜಮ ಆಗಿಬಿಟ್ಟಿದೆ ಪ್ರಾಬ್ಲಮ್ ಆಗಿದೆ ಲಾಭ ಬರ್ತಾ ಇತ್ತು ನಿಮ್ಮ ಬೆಡ್ರೂಮ್ನ ಕೆಳಗಡೆ ಇರುವಂತಹ ಬಾಕ್ಸಲ್ಲಿ ಏನೆಲ್ಲ ಇಟ್ಟಿದ್ದೀರಾ ಅದನ್ನೊಮ್ಮೆ ಪರಿಶೀಲನೆ ಒಳಪಡಿಸಿ ಅಲ್ವಾ ನಿಮಗೆ ದುಡ್ಡು ನಿರಂತರವಾಗಿ ಬರಬೇಕು ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇರಬಾರ್ದು ದುಡ್ಡು ಬ್ಲಾಕೇಜ್ ಆಗಬಾರ್ದು ಅಂದಾಗ ಆ ಒಂದು ಬೆಡ್ಡಿನ ಕೆಳಗಡೆ ಇರುವಂತಹ ಡ್ರಾವರ್ನಲ್ಲಿ ಏನೆಲ್ಲ ಕಚರ ಪಟ್ಟಿ ಇದೆ ಅದನ್ನೆಲ್ಲ ತೆಗೆದು ನೀವು ರಿಮೂವ್ ಮಾಡಿ ಅಂತ ಹೇಳ್ತೇನೆ ನಂತರ ನೋಡಿ ಅದರ ರಿಸಲ್ಟ್ ಏನಿರುತ್ತೆ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಉಂಟು ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಇನ್ನು ಕೆಲವ್ರಿಗೆ ಏನಿರುತ್ತೆ ಇಲ್ಲೊಂದು ಕಡೆ ಈ ದೇವರ ಕೋಣೆ ಓಕೆನಾ ಒಂದು ಟಾಯ್ಲೆಟ್ ಇರುತ್ತೆ ಆ ಟಾಯ್ಲೆಟ್ನ ಗೋಡೆಗೆ ದೇವರನ್ನ ದೇವರ ಒಂದು ಸ್ಟ್ಯಾಂಡನ್ನು ಅಂಟಿಸಿರ್ತಾರೆ ಓಕೆನಾ ಇನ್ನು ಕೆಲವ್ರಿಗೆ ಏನಿರ್ತದೆ ಒಂದು ಕಡೆ ದೇವರ ಕೋಣೆ ಒಂದು ಕಡೆ ಟಾಯ್ಲೆಟ್ ಓಕೆನಾ ಅದು ಹೀಗೇನಿರ್ತದೆ ಒಂದೇ ಗೋಡೆ ಆಚೆ ಟಾಯ್ಲೆಟ್ ಈಚೆ ದೇವರ ಕೋಣೆ ಸೊ ಇದು ಬಹು ದೊಡ್ ಬಹುದೊಡ್ಡ ದೊಡ್ಡ ತಪ್ಪು ಅಂತ ಹೇಳ್ತೇನೆ ಇಲ್ಲೇನಾಗುತ್ತೆ ನೀವು ಮೋಸ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾವೆ ಯಾಕಂದರೆ ಗುರು ಮತ್ತು ರಾಹುವಿನ ಕಾಂಬಿನೇಷನ್ ಕ್ರಿಯೇಟ್ ಆಯಿತು ನೀವು ದೊಡ್ಡ ಮಟ್ಟಿಗೆ ಮೋಸ ಹೋಗ್ತೀರ ಲೈಫಲ್ಲಿ ಮ್ಯಾರಿಡ್ ಲೈಫಲ್ಲಿ ಮೋಸ ಹೋಗ್ಬೋದು ಅಥವಾ ಕೋರ್ಟ್ ಕಚೇರಿಗೆ ಹೋಗ್ಬೋದು ಅಥವಾ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರದಲ್ಲಿ ಸಮೇತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಆ ಮನೆ ಯಜಮಾನ ಏನಿರ್ತಾನೆ ಅವನಿಗೆ ಅವ್ನಿಗೆ ಏನಿರ್ತದೆ ಯಜಮಾನಿಗೆ ಆಧ್ಯಾತ್ಮದ ಬಗ್ಗೆ ಗೊತ್ತಿರಲ್ಲ ಅಥವಾ ಅವರು ಒಂಥರ ಯಾವುದನ್ನು ನಂಬುವುದಿಲ್ಲ ಯಾವುದನ್ನು ನಂಬಲಿಕ್ಕೆ ಅವರಿಗೆ ಬಿಡುವುದಿಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ದೇವರ ಕೋಣೆನಿಟ್ಟಂಟ ಅದು ನಿಮ್ಮ ಟಾಯ್ಲೆಟ್ಗೆ ಅಟ್ಯಾಚ್ ಆಗಿರೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಕೆಲವೊಮ್ಮೆ ಟಾಯ್ಲೆಟನ್ನು ನೋಡೋದು ಕೂಡ ಒಳ್ಳೆಯ ಲಕ್ಷಣ ಅಲ್ಲ ಒಂದು ವೇಳೆ ಟಾಯ್ಲೆಟ್ನ ಏನುಂಟು ಅದರ ಎದುರುಗಡೆನೇ ದೇವ್ರ ಕೊಂಡೆ ಇಟ್ಟಿದ್ದೀರಿ ನಿಮ್ಮ ದೇವ್ರ ಕೊಂಡೆ ಟಾಯ್ಲೆಟ್ ಬಾಗಿಲು ಎರಡು ಎದುರು ಎದುರಿಗಿ ಉಂಟು ಅಂತಾದಾಗ ಅಲ್ಲಿ ಕೂಡ ನೀವು ಮೋಸ ಹೋಗುವಂಥದ್ದು ದುಡ್ಡು ಬಾರದೆ ಇರುವಂಥದ್ದು ಡಿಸ್ಪ್ಯೂಟ್ ಆಗುವಂಥದ್ದು ಕೋರ್ಟ್ ಕಚೇರಿಗೆ ಹೋಗುವಂಥದ್ದು ಮನೆ ಯಜಮಾನನಿಗೆ ತೊಂದರೆ ಆಗುವಂಥದ್ದು ಮನೆ ಯಜಮಾನ ಯಾವುದನ್ನು ನಂಬದೇ ಇರುವಂಥದ್ದು ತೀರಾ ತೀರಾ ಜಾಸ್ತಿಯಾಗಿ ಬಿಡುತ್ತೆ ಇದು ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಸೊ ಇದು ಈ ಒಂದು ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಯಾವುದಾದ್ರೂ ವಾಸ್ತು ಜನ ವಾಸ್ತು ಮಾಡಿಸ್ತೀರಾ ಅಥವಾ ನೀವೇನಾದರೂ ಹೊಸ ಮನೆ ತಗೊಳ್ತೀರಾ ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾದ ಅನಿವಾರ್ಯತೆ ಉಂಟು ಅನ್ಯಥಾ ಏನಾಗುತ್ತೆ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿಯನ್ನು ಎಳ್ಕೊಂಡಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ದು ಗೋದಾಯಿತು ಗೊತ್ತಾಯಿತು ಆನಂತರ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಮನೆ ಒಳಗಡೆ ಓಕೆ ಮನೆ ಒಳಗಡೆ ಎಲ್ಲ ಕಡೆ ಕೂಡ ಕತ್ತಲು ಕತ್ತಲು ಓಕೆನಾ ನಿಮಗೆ ಆ ಪೂರ್ವದಲ್ಲಿ ಕೂಡ ಬೆಳಕು ಬರ್ತಾ ಇಲ್ಲ ಉತ್ತರದಲ್ಲಿ ಬೆಳಕು ಬರ್ತಾ ಇಲ್ಲ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ದುಡ್ಡು ಬೇಕಲ್ಲೋ ದುಡ್ಡು ಬರಬೇಕು ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅವರಿಗೆಲ್ಲ ಉತ್ತರದ ಭಾಗ ಚೆನ್ನಾಗಿರಬೇಕು ಉತ್ತರದ ಭಾಗದಲ್ಲಿ ಕಿಟಕಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಓಕೆನಾ ನಿಮ್ಮ ಉತ್ತರದ ಭಾಗದಲ್ಲಿ ಬಾಗಿಲೇ ಇಲ್ಲ ಕಿಟಕಿನೇ ಇಲ್ಲ ಗಾಲಿ ಗೋಡೆ ಇದೆ ಮತ್ತು ದುಡ್ಡು ಬರುತ್ತೆ ಅನ್ನೋ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಬೇಕು ದುಡ್ಡು ಮಾಡಲಿಕ್ಕೆ ನಿಮ್ಮಿಂದ ಆಗಲ್ಲ ನೀವು ಫೇಲ್ಯೂರ್ ಈಗ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಇವ್ರು ತಲೆಗಳಿಗೆ ಕಾಲ ಮೇಲೆ ಮಾಡೋದು ದುಡ್ಡು ಬರಲ್ಲ ಅದಕ್ಕೋಸ್ಕರ ನಿಮ್ಮ ನಾರ್ತ್ ಕಾರ್ನರ್ ಏನಿದೆ ಅಲ್ಲಿ ಕಿಟಕಿ ಬರಲೇಬೇಕು ಅಲ್ಲಿ ಬಾಗಿಲು ಬರಲೇಬೇಕು ಅಂದ್ರೆ ಮಾತ್ರ ದುಡ್ಡು ಬರುತ್ತೆ ಅನ್ಯತಾ ಬರಲ್ಲ 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 ಬೇಕಾದ್ರೆ ಬರೆದಿಟ್ಕೊಂಡು ಚೆಕ್ ಮಾಡಿ ನಿಮ್ಮ ನಿಮ್ಮ ಮನೆಯನ್ನು ಓಕೆನಾ ಆನಂದ್ರೆ ಯಾರಿಗೆಲ್ಲ ಈಸ್ಟ್ ಕಾರ್ನರ್ ತುಂಬಾನೇ ಪ್ರಾಬ್ಲಮ್ ಈಸ್ಟ್ ಕಾರ್ನರ್ ಏನಂದ್ರೆ ಪೂರ್ವದ ಭಾಗ ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ಅಲ್ಲಿ ಕಿಟಕಿ ಇಲ್ಲ ಬಾಗಿಲಿಲ್ಲ ಅಥವಾ ಕಿಟಕಿ ಉಂಟು ಓಪನ್ ಮಾಡ್ಲಿಕ್ಕೆ ಆಗಲ್ಲ ಸೂರ್ಯನ ಬೆಳಕೆ ಇಲ್ಲ ತೊ ನಾನು ಹೇಳ್ತೀನಿ ನಿಮಗೆ ಸೋಷಲ್ ಕನೆಕ್ಷನ್ ವಿಪರೀತ ಸಮಸ್ಯೆ ಆಗುತ್ತೆ ಯಾರ ಜೊತೆ ಕೂಡ ಸಂಬಂಧಗಳೇ ಸರಿ ಇರುವುದಿಲ್ಲ ಅನಾರೋಗ್ಯ ವಿಪರೀತ ರೀತಿಯಲ್ಲಿ ಕಾಡಿಗೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಒಂದು ಮದುವೆ ವಿಚಾರ ಇರ್ಬೋದು ಅಥವಾ ಒಂದು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಗಳು ಕೂಡ ನಿಮಗೆ ಸಪೋರ್ಟೇ ಮಾಡೋಲ್ಲ ಅಂತ ಇನ್ನೊಂದು ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಬೇಕು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಥವಾ ನೀವೊಂದು ಫ್ಲಾಟ್ ಅಲ್ಲಿ ನೀವು ಒಂದು ಫ್ಲಾಟ್ ಖರೀದಿ ಮಾಡ್ತೀರಾ ಅಲ್ಲಿ ನಿಮ್ಮ ಉತ್ತರದ ಭಾಗ ಪೂರ್ವದ ಭಾಗ ಬಹಳ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಎರಡೂ ಕಡೆಯಿಂದ ಬಾಗಿಲು ಇರಬೇಕು ಕಿಟಕಿ ಇರಬೇಕು ಅಲ್ಲಿಂದ ಬೆಳಕು ಗಾಳಿ ಬೆಳಕು ಎರಡು ಕೂಡ ಬರ್ತಾ ಇರಬೇಕು ಆವಾಗ ಏನಾಗುತ್ತೆ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ ನೀವು ಇವತ್ತಲ್ಲ ನಾಳೆ ಫೇಮಸ್ ಆಗಿ ಆಗಿಬಿಡ್ತೀರಾ ಅದರ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ಕೋದಕ್ಕೆ ಸ್ಟಾರ್ಟ್ ಆಗಿದೆ ಇದ್ದ ಸಮಸ್ಯೆಗಳು ನಿವಾರಣೆ ಆಗ್ತವೆ ನಿವಾರಣೆ ನಿವಾರಣೆಣ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಒಂದು ಟೆಕ್ನಿಕ್ ಅನ್ನು ಅದು ಕೂಡ ನಿಮ್ಮ ಪಾಲಿಗೆ ಗೊತ್ತಿಗೆ ಸ್ಟಾರ್ಟ್ ಆಗಿದೆ ಅರ್ಥ ಆಯ್ತು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಆನಂತರ ನೆನಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ನಿಮ್ಮ ಒಂದು ಬಿಸ್ನೆಸ್ ಪ್ಲೇಸ್ ಇದೆ ಅಂತ ಇಟ್ಕೊಳ್ಳೋಣ ಕೆಲವಲ್ಲಿ ಏನಾಗುತ್ತೆ ಈಗ ಈಗೆಲ್ಲ ಫ್ಲೋರ್ ಸಿಸ್ಟಮ್ ಇದೆ ಅಲ್ವಾ ಒಂದು ಬಿಲ್ಡಿಂಗ್ ಮಾಡಿರ್ತಾರೆ ಅದರಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಫ್ಲೋರ್ ಅನ್ನ ಕೊಟ್ಟಿರ್ತಾರೆ ಓಕೆನಾ ಕೆಲವರೆಲ್ಲ ಮೇಲ್ಗಡೆ ಹೋಟೆಲ್ ಎಲ್ಲ ಮಾಡಿಕೊಂಡು ತಪ್ಪಂತೂ ಖಂಡಿತ ಅಲ್ಲ ಅಲ್ವಾ ಅಲ್ಲಿ ನೋಡ್ಕೊಳ್ಳಿ ನೀವೊಂದು ಹೋಟೆಲ್ ಮಾಡ್ತೀರಾ ಒಂದು ಬಿಸ್ನೆಸ್ಗೆ ಗೆ ಸಂಬಂಧಪಟ್ಟಂತ ವಿಚಾರ ಪ್ರೊಸೀಡ್ತಾರೆ ಅಲ್ಲಿ ನಾರ್ತ್ ಕಾರ್ನರ್ ಮೊದಲು ನೋಡ್ಕೊಳ್ಳಿ ನಾರ್ತ್ ಕಾರ್ನರ್ ಓಪನ್ ಇದೆ ಅಂದಾಗ ಮಾತ್ರ ಅದನ್ನು ಪರ್ಚೇಸ್ ಮಾಡಿ ಅಥವಾ ಅದನ್ನು ಅದರಲ್ಲಿ ನೀವು ಬಿಸ್ನೆಸ್ ಮಾಡಿ ಒಂದು ವೇಳೆ ನಾರ್ತ್ ಕಾರ್ನರ್ ಟೋಟಲಿ ಅಲ್ಲಿ ಡಂಪ್ ಆಗಿದೆ ಅಥವಾ ಟೋಟಲಿ ಅಲ್ಲಿ ಕಿಟಕಿ ಬಾಗಿಲೆಲ್ಲ ಬಾಗಿಲು ಬಂದುಬಿಟ್ಟಿದೆ ಸೌತಲ್ಲಿ ಮಾತ್ರ ಬಾಗಿಲಿದೆ ಸೌತಲ್ಲಿ ಮಾತ್ರ ಕಿಟಕಿ ಇದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಸಾಲದಲ್ಲಿ ಓದಾಡ್ತೀರಾ ನಿಮ್ಮ ಬಿಸ್ನೆಸ್ ಟೋಟಲಿ ಕಲಾಪ್ಸ್ ಆಗುತ್ತೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಅಂತ ಹೇಳ್ತೇನೆ ವಾಸ್ತುವಿಗೆ ಸಂಬಂಧಪಟ್ಟಂತೆ ಸೊ ಇದನ್ನೆಲ್ಲ ಸರಿಯಾದ ಸರಿಯಾದ ವೇಲಿ ನೀವು ಅರ್ಥ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಈಗ ಮನೆಯಲ್ಲಿ ನೋಡ್ಕೊಳ್ಳಿ ನಿಮ್ಮ ನೈರು ಭಾಗ ಓಕೆ ಅದು ರಿಲೇಟೆಡ್ ಟು ರಾಹು ರಾಹುಗೆ ಸಂಬಂಧಪಟ್ಟಂತ ಜಾಗ ಅಲ್ಲಿ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಇಡುವುದು ಒಳ್ಳೆ ಲಕ್ಷಣ ಅಲ್ಲ ಇಲ್ಲಾಂದರೆ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ ಇದರ ಮುಖಾಂತರ ರಿಲೇಷನ್ಶಿಪ್ ಅಲ್ಲಿ ತುಂಬಾ ತೊಂದರೆ ಬರುವುದೇ ಅಲ್ಲದೆ ಕೆಲವೊಂದು ಬಾರಿ ಮರ್ಡರ್ ಅಥವಾ ಆತ್ಮಹತ್ಯೆ ಅಥವಾ ಆಕ್ಸಿಡೆಂಟ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಮನೆಯಲ್ಲಿ ಕಂಡು ಬರ್ತಾ ಇದೆ ಓಕೆನಾ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ಇನ್ನು ಅಲ್ಲಿ ಯಾರೆಲ್ಲ ವಾಸ್ಬೀಶಿನ್ ಇಟ್ಟಿರ್ತಾರೆ ಅಲ್ಲ ಬೆಡ್ರೂಮ್ ಬೆಡ್ರೂಮಲ್ಲಿನೇ ಒಂದು ಮೂಲೆಯಲ್ಲಿ ವಾಸ್ಬೀಶಿನ್ ಇಟ್ಟಿರ್ತಾರೆ ಆ ಮನೆಯಲ್ಲಿ ಚೋರಿ ಆಗುವಂತದ್ದು ಅಲ್ವಾ ಆ ಮನೆಯಲ್ಲಿ ಚೋರಿ ಆಗುತ್ತೆ ಅಥವಾ ಯಾರಾದರೂ ಕದ್ದುಕೊಂಡು ಹೋಗ್ತಾರೆ ಅಲ್ಲಿ ಯಾರೋ ಕಳ್ಳರು ಆ ಮನೆಗೆ ನುಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೇಕಾದ ಅನಿವಾರ್ಯತೆ ಗೊತ್ತಾಯಿತು ಸೊ ಇದೆಲ್ಲ ಸಣ್ಣ ಸಣ್ಣ ಒಂದು ವಾಸ್ತು ಟಿಪ್ಸ್ ಅಂತ ಹೇಳ್ತೇನೆ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಏನು ಉಂಟು ನಿಮ್ಮ ಮನೆಯಲ್ಲಿ ಏನನ್ನ ಇಟ್ಟು ಯಾಕೆ ನಿಮಗೆ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಈಗ ಅನ್ಸ್ಕೊಳ್ಳಿ ಮನೆಯಲ್ಲಿ ಶೌಟಿಂಗ್ ಮಾಡಿ ಮಾತಾಡ್ತೀರಾ ತುಂಬಾನೇ ಜೋರಾಗಿ ನೀನು ಸರಿ ಇಲ್ಲ ನಿನ್ನಿಂದ ಹಾಗೆ ಆಯಿತು ನೀನು ಹೀಗೆ ಶೌಟಿಂಗ್ ಮಾಡಿ ಮಾತಾಡ್ತೀರ ಅಂದಾಗ ಏನಂದ್ರೆ ನಿಮ್ಮ ವಾಯುತ್ವ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಉಂಟು ಅಂತ ಅರ್ಥ ವಾಯುತ್ವ ಡಿಸ್ಟರ್ಬೆನ್ಸ್ ಇದೆ ಜೊತೆಗೆ ಅಗ್ನಿ ು ಕೂಡ ಡಿಸ್ಟರ್ಬೆನ್ಸ್ ಇದೆ ಯಾಕಂದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮಾತಾಡ್ಲಿಕ್ಕೆ ಏನಾಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಶೌಟಿಂಗ್ ಮಾಡ್ತಾ ಇದ್ದೀರಾ ನೀವು ದೊಡ್ಡದಾಗಿ ಮಾತಾಡ್ತಾ ದೊಡ್ಡ ಅವಾಜ್ ಮಾಡಿ ಮಾತಾಡ್ತಾ ಇದ್ದೀರಾ ಧಮಕಿ ಹಾಕ್ತಾ ಇದ್ದೀರ ಅಂದಾಗ ನಿಮ್ಮ ನಿಮ್ಮ ಜಾ ನಿಮ್ಮ ಜಾತಕದಲ್ಲಿ ಕೂಡ ಕುಜನ ತತ್ವ ಅಲ್ಲಿ ವೀಕ್ ಆಗಿರ್ತದೆ ವಾಯುತತ್ವಕ್ಕೆ ಸಂಬಂಧ ಪ್ಲಾನೆಟ್ಸ್ ಕೂಡ ವೀಕ್ ಆಗಿರ್ತದೆ ಮನೆಯಲ್ಲಿ ಕೂಡ ವಾಯುತತ್ವ ಮತ್ತು ಅಗ್ನಿತತ್ವ ಎರಡು ಕೂಡ ವೀಕ್ ಆಗಿರ್ತದೆ ಅದಕ್ಕೆ ನೀವು ಶೌಟಿಂಗ್ ಮಾಡಿ ಮಾತಾಡಿದೆ ಅದಕ್ಕೆ ನಿಮಗೆ ಪ್ರಾಬ್ಲಮ್ ಇರ್ತದೆ ಸೋಷಿಯಲ್ ಕನೆಕ್ಷನ್ ಆಗಲ್ಲ ಬಿಸ್ನೆಸ್ ನಡೀಲಿಕ್ಕೆ ಅದು ಬಿಡುವುದಿಲ್ಲ ದುಡ್ಡು ಕೂಡ ನಿಮ್ಮ ಪಾಲಿಗೆ ಬರುವುದಿಲ್ಲ ಅಂತಲೇ ಒಂದು ಇಂಡಿಕೇಷನ್ ಕಂಡಿತಾ ಇದೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸಣ್ಣ ಸಣ್ಣ ವಿಜಯ ನೀವು ಬರೀ ಮಾತಾಡೋದಿಂದ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಇನ್ನು ಕೆಲವರಲ್ಲಿ ಟ್ಯಾಪ್ ಲೀಕ್ ಆಗ್ತಾ ಇರ್ತದೆ ಓಕೆನಾ ಟಪ್ ಟಪ್ ಈ ರೀತಿಯಾಗಿ ಎಷ್ಟೇ ರಿಪೇರಿ ಮಾಡಿದ್ರು ಕೆಲವೊಮ್ಮೆ ಟಪ್ ಟಪ್ ಅಂತ ಅಥವಾ ಕೆಲವರಿಗೆಲ್ಲ ಸೀಲಿಂಗಲ್ಲಿ ಏನಾಗ್ತದೆ ಲೀಕೇಜ್ ಬಂದಿರ್ತದೆ ಟಿಕ್ 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 ಲೀಕೇಜ್ ಬಂದಿದೆ ಓಕೆನಾ ಸೊ ಇವರಿಗೆಲ್ಲ ಜಲತತ್ವ ಸರಿಯಿಲ್ಲ ಅಂತ ಹಾಗಾದರೆ ನಿಮ್ಮ ಹಣಕಾಸು ವೇಸ್ಟ್ ಆಗುತ್ತೆ ಅದು ಹಣಕಾಸು ಬರಲ್ಲ ಜಲತತ್ವಕ್ಕೆ ಸಮಸ್ಯೆ ಇದೆ ಮನೆಯಲ್ಲಿ ಅನಾರೋಗ್ಯ ಕಾಡ್ತಾ ಉಂಟು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಕೂಡ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ನಿಮ್ಮಿಂದಾಗಲ್ಲ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಒಂದು ಇಂಡಿಕೇಷನ್ ಅದು ಕಂಡಿದ್ದಾರೆ ಓಕೆನಾ ಭಾಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ಅರಿತುಕೊಂಡಾಗ ನಮ್ಮ ಜೀವನವನ್ನೇ ಸುಗಮವಾಗಿ ಸಾಕಿಸಲಿಕ್ಕೆ ಸಾಗಿಸಲಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಉಂಟು ಅಂತ ಹೇಳ್ತೇನೆ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ದೈಜಿ ಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ